नारायणं नत्वा सर्वदोष विवर्जितं परिपूर्ण गुरुश्चान गीतार्थं वक्षामि लेशतः लक्ष्मी नारायणं नत्वा पूर्ण बोध गुरुनपि कुर्म श्रीकृष्ण गीता गीता भाष्याद्युक्तार्थ संग्रहम्। ಹಿಂದೆ ಭಗವಂತ ಎಲ್ಲ ಕಡೆಯಲ್ಲಿಯೂ ತಾನು ತುಂಬಿದ್ದೇನೆ ಅಂದರೆ ವ್ಯಾಪ್ತಿ ಅಂದರೆ ಒಳಗಡೆ ಎಲ್ಲ ಜೀವರಾಶಿಗಳ ಆಯಾಯ ಜೀವರಾಶಿ ವೈಶಿಷ್ಟ್ಯವನ್ನು ಪ್ರದಾನ ಮಾಡಲಿಕ್ಕೋಸ್ಕರ ಒಳಗಡೆಯಿಂದ ಅಣುರೂಪದಿಂದ ವ್ಯಾಪಿಸಿದ್ದಲ್ಲದೇನೆ ಬೃಹದ್ ರೂಪದಿಂದಲೂ ಕೂಡ ತಾನು ವ್ಯಾಪಿಸಿದ್ದೇನೆ ಯಾಕೆಂದರೆ ನಾನು ಒಂದಂಶದಿಂದ ಇಡೀ ಜಗತ್ತನ್ನು ವ್ಯಾಪಿಸಿಬಿಟ್ಟಿದ್ದೇನೆ ನಾನು ನನ್ನ ಇದ್ದೆಲ್ಲ ಅಂಶವನ್ನು ನಾನು ತಗೊಂಡ್ರೆ ವ್ಯಾಪಿಸಲಿಕ್ಕೆ ಜಾಗವೇ ಇಲ್ಲ ಸಾವಿರಾರು ಜಗತ್ತು ಬಂದರೂ ಸಾಧ್ಯ ಇಲ್ಲ ನನ್ನ ಅನಂತ ರೂಪಗಳಿದೆ ಅದರಲ್ಲಿ ಒಂದಂಶ ರೂಪದಿಂದ ನಾನು ಸಮಗ್ರವಾದ ಜಗತ್ತನ್ನು ವ್ಯಾಪಿಸಿದ್ದೇನೆ ಎಲ್ಲ ರೂಪಗಳನ್ನು ತಗೊಳ್ಳಿಕ್ಕೆ ಹೋದರೆ ನನಗೆ ವ್ಯಾಪಿಸಲಿಕ್ಕೆ ಜಾಗ ಇಲ್ಲ ಜಗತ್ತೇ ಇಲ್ಲ ಸಾವಿರಾರು ಜಗತ್ತು ಬಂದರೂ ನನ್ನ ಅನಂತ ರೂಪವನ್ನು ತುಂಬಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೀಗೆ ತನ್ನ ವ್ಯಾಪ್ತ ರೂಪದ ಉಪಾಸನೆಯನ್ನು ಅಂದರೆ ಅದರ ಉಪಾಸನೆಗೆ ಅನುಗುಣವಾಗುವ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದ ಆದರೆ ಅದು ಸಂಕ್ಷಿಪ್ತವಾಗಿ ಹೇಳಿದರೆ ದಡ್ರಿ ಅರ್ಥ ಆಗೋದಿಲ್ಲ ಅಲೋ ಹಾಗಾಗಿ ಬುದ್ಧಿಯೇ ಕೂತ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಪರಮಾತ್ಮ ಆ ಸಂಕ್ಷಿಪ್ತವಾಗಿ ವರ್ಣಿಸಿದ್ದನ್ನು ಬುದ್ಧಿಯಲ್ಲಿ ತುಂಬಿಕೊಳ್ಳಿಕ್ಕೋಸ್ಕರ ಬುದ್ಧಿಯಲ್ಲಿ ತುಂಬಿಕೊಂಡು ಅದನ್ನು ಧ್ಯಾನ ಮಾಡಲಿಕ್ಕೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಕರುಣಾಮಯನಾದ ಭಗವಂತ ಸಂಕ್ಷಿಪ್ತವಾಗಿ ಹೇಳಿದ್ದನ್ನು ಆ ವಿಶ್ವರೂಪದ ಸ್ಥಿತಿ ವ್ಯಾಪ್ತ ರೂಪದ ಸ್ಥಿತಿಯನ್ನು ಇಲ್ಲಿ ಮತ್ತೆ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ ಹಾಗಾಗಿ ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದನ್ನು ಇಲ್ಲಿ ವಿಸ್ತಾರ ಮಾಡೋದು ಯಾವಾಗಲೂ ಜಿಜ್ಞಾಸ ಬರಬೇಕಾದರೆ ಮೊದಲು ಸಂಕ್ಷಿಪ್ತವಾಗಿ ಹೇಳಬೇಕು ನಂತರ ಅವರಿಗೆ ವಿಶೇಷ ಜಿಜ್ಞಾಸ ಬಂದಾಗ ಅದನ್ನು ವಿವರಿಸಬೇಕು ಹಾಗಾಗಿ ಸಂಕ್ಷಿಪ್ತವಾಗಿ ಹೇಳಿದ ನಂತರ ವಿಸ್ತಾರವಾಗಿ ಹೇಳಬೇಕಾಗಿಲ್ಲ ಪೌರಾಪರ್ಯ ಭಾವ ಈ ಅಧ್ಯಾಯಗಳಲ್ಲಿ ಸಮರ್ಪಕವಾಗಿದೆ ಮತ್ತು ಅಲ್ಲಿ ಸಂಕ್ಷಿಪ್ತ ಇಲ್ಲಿ ವಿಸ್ತಾರ ಆದ್ದರಿಂದಾಗಿ ಅರ್ಥಭೇದವೂ ಇದೆ ವಿಶ್ವರೂಪವನ್ನು ತಿಳ್ಕೊಳ್ಬೇಕು ಎಂಬ ದೃಷ್ಟಿಯಿಂದ ಪ್ರಶ್ನೆ ಮಾಡ್ತಾನೆ ಅರ್ಜುನ ಅದಕ್ಕೆ ಆ ಪ್ರಶ್ನೆ ಮಾಡೋದಕ್ಕಿಂತ ಮೊದಲು ತಾನು ಭಗವಂತ ಏನು ಹೇಳಿದ್ದಾನೆ ಅದನ್ನು ಅನುವಾದ ಮಾಡ್ತಾ ಇದ್ದ ನನ್ನ ಅನುಗ್ರಹಕ್ಕೋಸ್ಕರ ಅತ್ಯಂತ ಗೋಪ್ಯವಾಗಿರ್ತಕ್ಕಂಥ ಭಗವಂತನನ್ನು ಭಗವಂತನಿಗೆ ಸಂಬಂಧಿಸಿದ ಮಾತುಗಳು ಆತ್ಮಾನ ಅಧಿಕೃತ್ಯ ವರ್ತ ಪರಮಾತ್ಮನನ್ನು ಕುರಿತು ಪರಮಾತ್ಮನಿಗೆ ಸಂಬಂಧಪಟ್ಟ ಮಾತನ್ನು ಅತ್ಯಂತ ಗೋಪ್ಯವಾದದ್ದನ್ನು ನೀನು ನನಗೆ ತಿಳಿಸಿದ್ರಿಂದಾಗಿ ನನಗೆ ಈ ಬಂಧುಗಳ ವ್ಯಾಮೋಹ ಹೊರಟೋಯಿತು ಎಲ್ಲವೂ ನಿನ್ನ ಕೈಯಲ್ಲಿರುವುದು ಹಾಗಾಗಿ ಎಲ್ಲವೂ ನಿನ್ನ ವಶ ಹಾಗಾಗಿ ನನಗೆ ನಾನು ನನ್ನದು ಎಂಬ ಬಂಧುಗಳ ವ್ಯಾಮೋಹ ಏನಿದೆ ಅಧ್ಯಾತ್ಮ ಮತ್ತು ಮಾತಿನಿಂದ ಹೊರಟೋಗಿದೆ ಅಂತ ಹೇಳಿ ಮತ್ತೆ ಹೇಳ್ತಾ ಇದ್ದಾನೆ ಪ್ರಭವಾಪ್ಯೂ ಭೂತಾನಾಂ ಶ್ರುತೌ ವಿಸ್ತರಶೋಮಯ ತ್ವತ್ತ ಕಮಲ ಪತ್ರಾಕ್ಷ ಮಾಹಾತ್ಮ್ಯಮಿ ಚ ಅವ್ಯಯಂ
ಇನ್ನೊಂದು ಹೇಳ್ತಾ ಇದ್ದಾನೆ, ನಿಜವಾಗಿಯೂ ಕೂಡ ನಿನ್ನಿಂದಾಗಿ ಈ ಜಗತ್ತಿನ ಎಲ್ಲ ಜೀವರಾಶಿಗಳ ಭವ ಮತ್ತು ಅಪ್ಯಯ, ಭವ ಅಂದರೆ ಉತ್ಪತ್ತಿ, ಅಪ್ಯಯ ಅಂದರೆ ಸಂಹಾರ, ಹುಟ್ಟು ಮತ್ತು ಸಾವು, ಈ ಜಗತ್ತಿನ ಉತ್ಪತ್ತಿ ಮತ್ತು ಈ ಜಗತ್ತಿನ ನಾಶ ನಿನ್ನಿಂದಾಗಿ ಆಗ್ತದೆ. ಅದು ಪರಮಾತ್ಮ ಯಾಕೆಂದರೆ ಇಲ್ಲಿಯೂ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದ, ಹೇಳಿದ್ದ ಏಳನೇ ಅಧ್ಯಾಯದಲ್ಲೂ ಹೇಳಿದ್ದ. ಅಹಂ ಕೃಷ್ಣಸ್ಯ ಪ್ರಭವ ಪ್ರಲಯಸ್ತತ ಅಲ್ಲಿಂದ ಶುರು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಹಮಾದಿರಿ ಭೂತಾನಾಂ ಅಂತ ಏವಚ, ಅಹಮಾದಿರಿ ಭೂತಾನಾಂ ಮಧ್ಯಂಚ ಅಂತ ಏವಚ, ಆದಿ ಮತ್ತೆ ಅಂತಂದ್ರೆ ಸೃಷ್ಟಿ ಸ್ಥಿತಿ ಲಯಕರ್ತ ಅಂತ ಮತ್ತೆ ಮತ್ತೆ ಪದೇ ಪದೇ ಹೇಳಿದ್ದಾನೆ. ನೀನು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಚೆನ್ನಾಗಿ. ತ್ವತ್ತ ಕಮಲ ಪತ್ರಾಕ್ಷ ಮಹಾತ್ಮ್ಯಮಿ ಚಾವ್ಯಯಂ, ಮತ್ತೆ ನಿನ್ನ ಅವ್ಯಯವಾದ ವೇದದಲ್ಲಿ ಉಕ್ತವಾದ ಮಹಾತ್ಮ್ಯ ಏನಿದೆ ಅದನ್ನು ನಾನು ನಿನ್ನ ಮುಖದಿಂದ ಕೇಳಿದ್ದೇನೆ. ಕಮಲ ಪತ್ರಾಕ್ಷ ಅಂತ ಭಗವಂತನನ್ನ ಅರ್ಜುನ ಸಂಬೋಧಿಸಿದ್ದಾನೆ. ಕಾರಣ ಯಾವ ಪುಂಡರೀಕಾಕ್ಷ ಕಮಲದಂತೆ, ಕಮಲದ ಪತ್ರಾಕ್ಷ ಅಂತ ಹೇಳಿದ್ರೆ ಕಮಲದ ಕಮಲಾಕ್ಷ ಅಂತ ಸಾಮಾನ್ಯವಾಗಿ ಹೇಳುವುದು. ಕಮಲದಂತೆ ಕಣ್ಣು ಅಂದರೆ ಕಮಲ ಹೀಗಿರುತ್ತೆ ಎಲ್ಲ ಒಟ್ಟಿಗೆ ಸೇರಿ ಅಲ್ಲ, ಅದರಂತೆ ಕಣ್ಣು ಅಂದರೆ ಉಪಯೋಗ ಇಲ್ಲ. ಅದಕ್ಕೆ ಕಣ್ಣಿನಲ್ಲಿ ಅದು ಕರ್ಣ ಪರ್ಯಂತ ಬರಬೇಕು, ಕಿವಿ ಪರ್ಯಂತ. ಅದಕ್ಕೆ ಕಮಲದ ದಳ ತಗೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೆ ಕಮಲ ಅಂತ ಹೇಳಿದ್ರೆ ಈರಿ ಕಮಲ ಕಮಲದಂತೆ ಕಣ್ಣು ಅಂದರೆ ಅದು ಸೌಂದರ್ಯ ದ್ಯೋತಕವಲ್ಲ ಆ ದೃಷ್ಟಾಂತ. ಅದಕ್ಕೆ ಕಮಲದ ದಳ, ಕಮಲದ ಪತ್ರದ ದಳ, ಅದು ಹೇಗಿರುತ್ತೆ ಹೇಳಿ. ಅಂತಹ ಕಮಲದ ದಳದಂತೆ ವಿಶಾಲವಾದ ಕಣ್ಣುಳ್ಳವನು ನೀನು ಒಂದ್ಸಲ ಕಣ್ಣಿನಿಂದ ನೋಡಿದರೆ ಏನು ಹೇಳಿ, ನಾವೆಲ್ಲ ಪವಿತ್ರಾಗ್ತೀವಿ. ನನ್ನನ್ನು ಅನುಗ್ರಹ ದೃಷ್ಟಿಯಿಂದ ನೋಡ್ತಾ ನೋಡ್ತಾ ಕಮಲದಂತೆ ದಳದಂತೆ ವಿಶಾಲವಾದ ಕಣ್ಣುಳ್ಳ ನಿನ್ನನ್ನು ಸ್ಮರಣೆ ಮಾಡಿದರೆ ಸಾಕು, ನಾವು ಪವಿತ್ರ ಆಗ್ತೇವೆ. ನೀನು ಅಂತಹ ಕಮಲದ ದಳದಂತೆ ವಿಶಾಲವಾದ ಕಣ್ಣಿನಿಂದ ಆ ನನ್ನ ಕಣ್ಣಿನ ಅನುಗ್ರಹ ದೃಷ್ಟಿ ಬೀತ ತತ್ವಜ್ಞಾನ ಉಪದೇಶ ಮಾಡಿದಾಗ ಮೋಹ ಹೋಗದೆ ಎಲ್ಲಿ ಹೋಗುತ್ತೆ, ಮೋಹ ಹೋಗದೇ ಹೋಗಬೇಕು. ಮೋಹಿಂದ ಮಲ ಹೊರಟು ಹೋಗಲೇಬೇಕು. ನಿನ್ನ ಸ್ಮರಣೆ ಮಾಡಿದರೆ ಸಾಕು, ನಾವು ಪವಿತ್ರ ಆಗ್ತೇವೆ. ನೀನು ಕಮಲದಂತೆ ವಿಶಾಲವಾದ ಕಣ್ಣುಳ್ಳ ನಿನ್ನನ್ನು ಸ್ಮರಣೆ ಮಾಡಿದರೆ ಪವಿತ್ರ ಆಗುವಾಗ ಕಮಲದಂತೆ ವಿಶಾಲವಾದ ಕಣ್ಣಿನ ನೋಟದಿಂದ ಅನುಗ್ರಹ ಕಟಾಕ್ಷದಿಂದ ಉಪದೇಶ ಕೊಟ್ಟಾಗ ನನ್ನ ಮೋಹ ಎಂಬ ಕಲ್ಮಶ ಆ ಕೊಳೆ ಅದು ಹೋಗಿ ನಾನು ಪವಿತ್ರ ಆಗದೆ ಕೂತ್ಕೊಳ್ತೇನೋ ಹಾಗೇ ಆಗ್ತಿ ಎಂಬ ಭಾವದಿಂದ ಕಮಲ ಪತ್ರಾಕ್ಷ ಅಂತ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ತೊತ್ತ ಕಮಲ ಪತ್ರಾಕ್ಷ ಮಹಾತ್ಮ್ಯಮಿ ಚಾವ್ಯಯಂ, ವಿಶಾಲವಾಗಿರ್ತಕ್ಕಂತಹ ವಿಸ್ತೃತವಾದ ನಾಶವೇ ಇಲ್ಲದಂಥ ನಿನ್ನ ಮಹಾತ್ಮ್ಯವನ್ನು ಕೂಡ ನಾನು ಕೇಳಿದ್ದೇನೆ. ಅಂದರೆ ಕೆಲವರು ಹೇಳ್ತಾರೆ ಮಹಾತ್ಮ್ಯ ಎಂಬುದು ಅವ್ಯಯ ಅಂತ, ಅದು ಎಂದೂ ನಾಶವಾಗುವುದಿಲ್ಲ. ಪರಮಾತ್ಮನ ಮಹಿಮೆ ಗುಣಪೂರ್ಣತ್ವಾದಿ ಮಹಿಮೆಗಳು ಭಗವಂತನದ್ದು ಅವ್ಯಯ. ಅವ್ಯಯ ಅಂದರೆ ಎಂದೂ ನಾಶವಾಗುವುದಿಲ್ಲ. ಕೆಲವರು ಹೇಳ್ತಾರೆ ಅದು ಬ್ರಹ್ಮಜ್ಞಾನ ಬಂದ ನಂತರ ಅದು ಬಾಧಿತವಾಗತ್ತೆ, ಹೊರಟೇ ಹೋಗುತ್ತೆ, ಇಲ್ಲ ಅಂತ ಆಗುತ್ತೆ, ಇಲ್ಲ ಅಂತ ನಮಗೆ ಕನ್ವಿನ್ಸ್ ಆಗತ್ತೆ ಅಂತ, ಬ್ರಹ್ಮಜ್ಞಾನದಿಂದ ನಿವೃತ್ತಿ ಆಗ್ತದೆ ಅಂತ. ಇನ್ನು ಕೆಲವರು ಅದು ಇನ್ನು ಕೆಲವರು ಊಹಿಸ್ಬೋದು ಅವನ ಪಿರಡ್ ಇಲ್ಲಿ ಮಾತ್ರ, ಅವನ ಪಿರಡ್ ಅಷ್ಟು ಈ ಕಲ್ಪದಲ್ಲಿ ಮಾತ್ರ, ಮುಂದಿನ ಕಲ್ಪದಲ್ಲಿ ಇನ್ನೊಬ್ಬ ಬರ್ತಾನೆ, ಅವನ ಮಹಿಮೆ ಹೊರಟೋಗತ್ತೆ ಅಂತ. ಜಗತ್ಪತಿತ್ವಾದಿ ಮಹಿಮೆಗಳು ಇರುವುದಿಲ್ಲ. ಯಾಕೆ ಕಲ್ಪ ಭೇದೇನ, ಒಂದೊಂದು ಕಲ್ಪದಲ್ಲಿ ಒಬ್ಬೊಬ್ಬ ದೇವತೆ ಬರ್ತಾನೆ. ಯಾಕೆಂದರೆ ಪುರಾಣಗಳಲ್ಲಿ ಎಲ್ಲ ದೇವತೆಗಳನ್ನು ಸರ್ವೋತ್ತಮ ಅಂತ ಹೇಳಿದ್ದಾರೆ, ರುದ್ರನನ್ನು ಸರ್ವೋತ್ತಮ ಅಂತ ಹೇಳಿದ್ದಾರೆ, ಚತುರ್ಮುಖ ಬ್ರಹ್ಮನನ್ನು ಸರ್ವೋತ್ತಮ ಅಂತ ಹೇಳಿದ್ದಾರೆ, ಗಣಪತಿಯನ್ನು ಸರ್ವೋತ್ತಮ ಅಂತ ಹೇಳಿದ್ದಾರೆ, ಸ್ಕಂದನನ್ನು ಸರ್ವೋತ್ತಮ ಅಂತ ಹೇಳಿದ್ದಾರೆ, ವಿಷ್ಣುವನ್ನು ಹೇಳಿದ್ದಾರೆ, ದುರ್ಗಾವನ್ನು ಹೇಳಿದ್ದಾರೆ. ಇದೆಲ್ಲ ಪುರಾಣ ಒಬ್ಬರೇ ಮಾಡಿದ್ದು, ಅದು ಒಂದು ಪುರಾಣ ಸತ್ ಪ್ರಮಾಣ, ಇನ್ನೊಂದು ಪುರಾಣ ಅಪ್ರಮಾಣ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಮಾಡಿದವರು ಒಬ್ಬರೇ. ಅದರಿಂದಾಗಿ ಹಾಗಾಗಿ ಏನು ಹೇಳಬೇಕು, ಇವಾಗ ತಲೆ ವಿಷಯ ಆಯಿತು, ಒಬ್ಬೊಬ್ಬರಿಗೆ ಒಂದೊಂದು ಕೇಳಿದ್ರೆ ಅದು ಸಾಧ್ಯ ಉಂಟಾ, ಅದಕ್ಕೆ ಇಲ್ಲ. ಒಂದೇ ಕಲ್ಪದಲ್ಲಿ ಎಲ್ಲರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸರ್ವೋತ್ತಮ ಆಗೋದು ಹೇಗೆ, ಒಂದೇ ಕಲ್ಪದಲ್ಲಿ ಎಲ್ಲರೂ ಜಗತ್ಪತಿ ಆಗೋದು ಹೇಗೆ? ಅದಕ್ಕೆ ಒಂದು ಕಲ್ಪದಲ್ಲಿ, ಈ ಕಲ್ಪದಲ್ಲಿ ವಿಷ್ಣು, ಮುಂದಿನ ಕಲ್ಪದಲ್ಲಿ ರುದ್ರ. ಅದಾಗಿ ರುದ್ರ ಸರ್ವೋತ್ತಮ ಅಂತ ಹೇಳಿದರೆ, ಜಗತ್ಪತಿ ಅಂತ ಹೇಳಿದರೆ ಸರಿ ಹೋಯ್ತು. ಮುಂದಿನ ಕಲ್ಪದಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ರೆ ಈ ಕಲ್ಪದಲ್ಲಿ ಕಲ್ಪ ಬೇರೆನ ಕೂಡ್ತದೆ. ರಾಷ್ಟ್ರಪತಿಗಳು, ಅವನು ರಾಷ್ಟ್ರಪತಿ, ಇವನು ರಾಷ್ಟ್ರಪತಿ ಅಂತ ನಾವು ಹೇಳುವುದಿಲ್ವಾ? ಕಲ್ಪ ಯಾಕೆ
ಅವಧಿ ಬೇರೆ ಇರೋದು. ಹಾಗೆ ಅಂತ ಕೆಲವರು ತಲೆ ಹರಟೆಯ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೋಗುವುದೇ ಇಲ್ರಿ, ಬ್ರಹ್ಮಜ್ಞಾನಿಂದ ಬಾಧಿತೂ ಆಗುದಿಲ್ಲ. ಯಾರಾದರೂ ಶಾಪ ಕೊಟ್ಟರು ಕೂಡ ಅದು ನಾಶವಾಗುವುದಿಲ್ಲ. ನಿನಗೆ ನಿನ್ನ ಮಹಾತ್ಮ್ಯ ಹೊರಟು ಆಗಲಿ, ಅಂತೂ ವಿಷ್ಣುವಿಗೆ ಶಾಪ ಕೊಟ್ಟರೆ ಹೊರಟು ಅದು ನಾಶ ಆಗತ್ತೆ, ಶಾಪದಿಂದ ನಾಶ ಆಗುವುದಿಲ್ಲ. ಅಥವಾ ಅದು ಕಲ್ಪ ಆಯ್ತಂದ್ರೆ ಅವನ ಪಿರಿಯಡ್ ಮುಗಿತಂದ್ರೂ ನಾಶವಾಗುವುದಿಲ್ಲ. ಅಥವಾ ಬ್ರಹ್ಮಜ್ಞಾನ ಬಂದ ನಂತರ ಅದನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ, ಅದು ನಿವೃತ್ತಿ ಕೂಡ ಸಿಕ್ಕ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಏತೇ ನಿತ್ಯ ಭಗವನ್ ನಿತ್ಯ ಏತೇತ ಭಗವನ್ ನಿತ್ಯ ಎತ್ತ ಮಹಾಗುಣ ಮಹಾಭಾವಳಾದ ಇವಳು ಭೂದೇವಿ ಹೇಳ್ತಾಳೆ, ಎಲ್ಲ ಗುಣಗಳು ನಿತ್ಯ. ನವಿಯಂತಿ ಸ್ಮಿತ ಕರ್ಹಿಚಿತ್ ಎಂದೂ ಕೂಡ ಅದು ಹೊರಟು ಹೋಗುವುದಿಲ್ಲ ಆ ಗುಣ. ಹಾಗಾಗಿ ಅದ್ವೈತಿಗಳಿಗೆ ವಿರುದ್ಧವಾಗಿ ಹೇಳ್ತಾಳು, ಶ್ರೀನಿವಾಸ ಗುಣಪಾತ್ರದಿಂದ ನಾನು ರಹಿತರಾಗಿದ್ದೇನೆ. ಆ ಶ್ರೀನಿವಾಸ ಎಷ್ಟು ಗುಣ ಸಂಪನ್ನ, ಅವನ ಪಾದ ಸ್ಪರ್ಶದಿಂದಾಗಿ ನಾನು ಎಷ್ಟು ಮೂರು ಲೋಕದಲ್ಲಿ ಒಳ್ಳೆ ಸೌಭಾಗ್ಯ ಒಳ್ಳೆ ಶೋಭಾತಿಶಯವನ್ನು ಪಡೆದೆ. ಇವತ್ತು ಆ ಕೃಷ್ಣ ಹೊರಟು ಹೋಗಿಬಿಟ್ಟಿದ್ದಾನೆ, ಅದಕ್ಕೋಸ್ಕರ ನನಗೆ ದುಃಖ. ಅಂತ ಕೃಷ್ಣ ಎಂಥವನು, ಶ್ರೀನಿವಾಸ ಗುಣಪಾತ್ರ, ಆ ಎಲ್ಲ ಗುಣಗಳು ನಿತ್ಯ, ಅದು ಎಂದೂ ಹೋಗುವುದಿಲ್ಲ. ಹಾಗಾಗಿ ಅದ್ವೈತಿಗಳ ಸಿದ್ಧಾಂತ ಸರಿಯಲ್ಲ, ಅದು ಹೊರಟು ಹೋಗುತ್ತೆ ಬ್ರಹ್ಮಜ್ಞಾನ ಬಂದ ನಂತರ. ಅದಕ್ಕೆ ಹೇಳಿ ಮಹಾತ್ಮ್ಯ ಅಪಿ ಅವ್ಯಯಂ ಏವಂ ಏತತ್ ಯಥಾರ್ಥ ಏತದ್ ಯಥಾರ್ಥ ತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಸರಿ, ನನಗೆ ಏನಾಗಿದೆ ಅಂದರೆ ನಿನ್ನ ಮಹಾತ್ಮೆಯನ್ನು ವ್ಯಾಪ್ತ ರೂಪವನ್ನು ನಿನ್ನ ಮಹಿಮೆಯನ್ನೆಲ್ಲ ಕೇಳಿದಾಗ ನಿನ್ನನ್ನು ನೋಡಬೇಕು ಅಂತ ಆಸೆ ಆಗಿದೆ. ಹಾಗೆ ಅಲ್ವಾ, ಮೊದಲು ಶಾಸ್ತ್ರದ ಮೂಲಕ ತಿಳ್ಕೊಂಡ್ರೆ ತಾನೇ ನೋಡಬೇಕಂತ ಆಸೆ ಆಗೋದು, ಇಲ್ಲದ್ರೆ ನೋಡ್ಲಿಕ್ಕಂತ ಹೇಗೆ ಮನಸ್ಸು ಬರುತ್ತೆ ಅಲ್ವಾ. ಹಾಗಾಗಿ ನೀನು ಇಷ್ಟ ನೀನು ಏವಂ ಯಥ ಆತ್ತ ನಿನ್ನ ಬಗ್ಗೆ ನೀನು ಏನು ಹೇಳ್ಕೊಂಡಿದ್ದಿ ಅದ ಅಂತಹ ನಿನ್ನ ಐಶ್ವರಂ, ಐಶ್ವರ ಅಂದರೆ ಈಶ್ವರ, ನಿನ್ನ ಈಶ್ವರ ರೂಪವನ್ನು ಸರ್ವನಿಯಾಮಕವಾದ ನಿನ್ನ ರೂಪವನ್ನು ಅಚಿಂತ್ಯದ್ಭುತ ಶಕ್ತಿಯಿಂದ ಕೂಡಿದ ನಿನ್ನ ರೂಪವನ್ನು ನೀನು ಹೇಗೆ ಹೇಳಿದ್ಯೋ ಅದೆಲ್ಲ ಏವಮೇತ್ ಏತತ್ ಯಥಾರ್ಥಂ ಏವಮೇತತ್ ಯಥಾರ್ಥ ನೀನು ನಿನ್ನ ಬಗ್ಗೆ ಏನು ಹೇಳ್ಕೊಂಡಿದ್ದಿ ಏವಮೇತತ್ ಅಂದರೆ ಯಥ ಆರ್ಥ ನೀನು ಹೇಗೆ ಹೇಳ್ಕೊಂಡಿದ್ಯೋ ಹಾಗೆ ಇದೆ, ಅದು ಸತ್ಯ ಸುಳ್ಳಲ್ಲ. ಏವಮೇತತ್ ಅದು ಹಾಗೆ ಸತ್ಯ ಅಂತ ನಾನು ತಿಳ್ಕೊಂಡಿದ್ದೇವೆ. ಹಾಗಾಗಿ ನಿನ್ನ ರೂಪದ ಅಚಿಂತ್ಯ ಅದ್ಭುತ ಶಕ್ತಿ ಉಳ್ಳ ಆ ಐಶ್ವರ ಅಂದರೆ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಕೂಡಿದ ನಿನ್ನ ಆ ರೂಪವನ್ನು ನನಗೆ ಕಾಣಬೇಕು ಅಂತ ಆಸೆಯಾಗಿದೆಪ್ಪ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ. ಪರಮೇಶ್ವರ ಅಂತ ಭಗವಂತನಿಗೆ ಸಂಬೋಧನೆ ಅಂದರೆ ಅದು ಹೇಗೆ ವಿಶ್ವರೂಪ ಅಚಿಂತ್ಯದ್ಭುತ ಶಕ್ತಿ ಉಳ್ಳಂತಹ ರೂಪ ಅವ್ಯಕ್ತ, ಅದರ ಸ್ವಭಾವವೇ ಅವ್ಯಕ್ತ, ಪಿಶಾಚಿಯಂತೆ ಕಾಣುವುದಿಲ್ಲ, ಅದು ದೇವತೆಗಳೇ ಕಾಣುವುದಿಲ್ಲ, ಅವ್ಯಕ್ತವಾಗಿರುವುದೇ ಭಗವಂತನ ರೂಪ. ಯದೇಕಮವ್ಯಕ್ತಮಚಿಂತ್ಯ ರೂಪಂ ಅಂತ ಹೇಳುವ ಹಾಗೆ ಅಚಿಂತ್ಯ ರೂಪ ಅವ್ಯಕ್ತ ರೂಪ ಕಾಣುವುದೇ ಇಲ್ಲ, ಪಿಶಾಚಿಯಂತೆ ಕಣ್ಣಿಗೆ ಕಾಣದೇ ಇದ್ದ ಸ್ವಭಾವ ಭಗವಂತನದ್ದು. ಹಾಗಾಗಿ ಕಣ್ಣಿಗೆ ಕಾಣದೇ ಇದ್ದ ನನ್ನ ಸ್ವಭಾವವನ್ನು ಅದು ಸದ್ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ ರೂಪವನ್ನು ಚಿಕ್ಕ ಚಿಕ್ಕ ರೂಪ ಆದರೂ ನೋಡ್ಬೋದಪ್ಪ. ಇಡೀ ಕೊಯಮತ್ತೂರು ನನಗೆ ತೋರಿಸಿ ಅಂದರೆ ಹೇಗೆ ಸಾಧ್ಯ, ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಉಂಟು ಕೊಯಮತ್ತೂರು? ಕೊಯಮತ್ತೂರು ನೋಡಲಿಕ್ಕೆ ಆಗುದು, ಈ ಮನೆಯನ್ನು ಪೂರ್ತಿ ನೋಡ್ಲಿಕ್ಕೆ ಆಗಲ್ಲ ನಮಗೆ ನಮ್ಮ ಕಣ್ಣಿನಿಂದ ಆಗತ್ರಿ. ಅದು ಬೃಹತ್ ರೂಪವಲ್ಲ, ಹೆಂಗೆ ತೋರಿಸೋದು? ಅದು ಒಂದು ಅವ್ಯಕ್ತ ಸ್ವಭಾವ, ಕಾಣದೇ ಇರುವಂಥದ್ದೇ ಅದರ ಸ್ವಭಾವ, ಆ ಸ್ವಭಾವಕ್ಕೆ ವ್ಯತಿರಿಕ್ತವಾಗಿ ನಾನು ಹೆಂಗೆ ತೋರಿಸೋದು ಅಂತ ನೀನು ಪ್ರಶ್ನೆ ಮಾಡಿದರೆ ಅರ್ಜುನ ಹೇಳ್ತಾ ಇದ್ದಾನೆ, ನೀನು ಪರಮೇಶ್ವರ ಅಂತ. ಭಗವಂತ ಪರಮೇಶ್ವರ ಅಂತ, ಈಶ್ವರ ಮಾತ್ರ ಅಲ್ಲ, ಪರಮೇಶ್ವರ ಅಂತ ಪರಮಾತ್ಮನ ಹೆಸರು. ಎಲ್ಲ ಅರ್ಥ ಈಗ ಒಂದರ್ಥ ಉಂಟೇ ಉಂಟು. ಪರ ಅಂದರೆ ನಿತ್ಯ ನಿರ್ದುಃಖಳಾದ ಮಹಾನುಭಾವಳು, ನಿತ್ಯ ನಿರ್ದುಃಖಳಾದ್ರಿಂದಾಗಿ ಪರಾಶ್ರೀ ಏಕಲೈವತು, ದುಃಖದಿಂದ ನಿತ್ಯದಲ್ಲಿಯೂ ಮುಕ್ತಳಾದವಳು, ಪಾರಾದವಳು. ಹಾಗಾಗಿ ದುಃಖವನ್ನು ಮೆಟ್ಟಿ ನಿಂತವಳು, ಎಂದೂ ದುಃಖ ಇಲ್ಲ. ಹಾಗಾಗಿ ಲಿಂಗದೇಹಾದಿಗಳ ಸ್ಪರ್ಶವಿಲ್ಲದ, ದುಃಖದ ಸ್ಪರ್ಶ ಇಲ್ಲದ ನಿತ್ಯ ಮುಕ್ತಳಾದ ಮಹಾನುಭಾವಳನ್ನು ಶಾಸ್ತ್ರ ಹೇಳ್ತಾ ಇದೆ ಅವಳನ್ನು ಪರ. ಅವಳು ಯಾರವಳು? ಪರ ಅನ್ನಿಸ್ಕೊಂಡವಳು ಮಾ, ಪರಾಚಾಸೋ ಮಾಚ ಪರಮ, ನಿತ್ಯ ನಿರ್ದುಃಖಳಾದ ಮಹಾನುಭಾವಳಾದ ಲಕ್ಷ್ಮೀ, ಅವಳಿಗೂ ನೀನು ಈಶ್ವರ. ಲಕ್ಷ್ಮೀಶಾ
ಅಂತ ಅರ್ಥ. ಅದೊಂದು ಅರ್ಥ. ಇಲ್ಲಿ ಪರಮೇಶ್ವರನ ಈ ಸಂದರ್ಭಕ್ಕೆ ನಾವು ಆಣೆ ಅರ್ಥ ಹೇಳಬೇಕಾದ್ರೆ ಐಶ್ವರ್ಯ ಅಂದರೆ ಅಚಿಂತ್ಯ ಅದ್ಭುತ ಶಕ್ತಿ. ಪರಮೇಶ್ವರಿ ಅಂದರೆ ಅಚಿಂತ್ಯ ಅದ್ಭುತ ಶಕ್ತಿ. ಅವ್ಯಕ್ತ ಸ್ವಭಾವನಾಗಿದ್ದರೂ ಭಕ್ತರಿಗೆ ಅನುಕಂಪದಿಂದಾಗಿ ತೋರಿಸುವ ತಾಕತ್ತು ನಿನ್ನಲ್ಲಿದೆ. ಯಾಕಂದರೆ ಅಥೋ ಅನಂತೇನ ತಥಾಹಿ ಲಿಂಗಂ ಅಂತ ಶಾಸ್ತ್ರ ಹೇಳ್ತದೆ ಬ್ರಹ್ಮಸೂತ್ರದಲ್ಲಿ. ಭಗವಂತ ಅವ್ಯಕ್ತ ಸ್ವಭಾವನಾಗಿದ್ದರು, ಸರ್ವತ್ರ ವ್ಯಾಪ್ತನಾಗಿದ್ದನು, ಈ ಪಿಂಡಾಂಡದ ಹೃದಯ ಕೋಶದಲ್ಲಿ ಅವ್ಯಕ್ತ ಸ್ವಭಾವನಾಗಿದ್ದು ಕೂಡ ಭಕ್ತನ ಮೇಲೆ ಅನುಕಂಪದಿಂದ ತಾನು ಮನಸ್ಸು ಮಾಡಿ ಅವ್ಯಕ್ತ ಸ್ವಭಾವನಾಗಿದ್ದರೂ ಕೂಡ ಅಚಿತ್ಯದ್ಭುತ ಶಕ್ತಿಯಿಂದ ಅವನಿಗೆ ಕಾಣಿಸಿಕೊಳ್ತಾನೆ. ಅದು ಅನಂತನ ಅನುಗ್ರಹದಿಂದ ಆಗುತ್ತೆ. ಹಾಗೆ ನನಗೆ ತೋರಿಸುವ ತಾಕತ್ತಿದೆ, ಹಾಗೆ ನನಗೆ ತೋರಿಸು ಅಂತ ಕೇಳ್ತಾ ಇದ್ದಾನೆ. ಬೃಹದ್ರೂಪವಾದದ್ದನ್ನು ತೋರಿಸುವ ತಾಕತ್ತಿದೆ, ಮತ್ತೆ ಅದು ಅವ್ಯಕ್ತ ಸ್ವಭಾವ ಆಗಿದ್ರೂ ತೋರಿಸುವ ಅಸಂಖ್ಯ ಅದ್ಭುತ ಶಕ್ತಿ ಇದೆ, ನನಗೆ ತೋರಿಸು. ಪುರುಷೋತ್ತಮ ಸರ್ವೋತ್ತಮ ನೀನು, ಬ್ರಹ್ಮ ಈ ದೇವತೆಗಳು ಕ್ಷರ ಪುರುಷರು, ಲಕ್ಷ್ಮೀ ದೇವಿ ಅಕ್ಷರ ಪುರುಷರು, ಅವರಿಗಿಂತ ನೀನು ಉತ್ತಮ. ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದೃಷ್ಟಮಿತಿ ಪ್ರಭೋ ಯೋಗೇಶ್ವರ ತಥೋಮೇತ್ವಂ ದರ್ಶಯ ಆತ್ಮಾನಂ ಅವ್ಯಯಂ. ಏನು ಹೇಳ್ತಾ ಇದ್ದಾನೆ ಅಂದರೆ ಸರ್ವ ಸಮರ್ಥ, ಅದೇ ಹೇಳ್ತಾ ನೋಡಿ. ಪ್ರಭೋ ಅಂತ, ಪ್ರಭು ಅಂದರೆ ಸರ್ವ ಸಮರ್ಥ ಅಂತ ಅರ್ಥ. ಪರಮಾತ್ಮ ನಿನ್ನ ಆ ರೂಪವನ್ನು ನನಗೆ ನೋಡಲಿಕ್ಕೆ ಒಂದು ರೀತಿಯಾಗಿ ಯೋಗ್ಯತೆ ಶಕ್ತಿ ಇದ್ದರೆ ನಾನು ನೋಡಬಹುದಾದರೆ ಅದು ನಾನು ನೀನು ನೋಡುವ ಹಾಗಿಲ್ಲ ಅಯೋಗ್ಯ ನೀನು ಅಂತಾದರೂ ತೋರಿಸುವ, ನಾನು ಬಲಾತ್ಕಾರ ಮಾಡ್ಬೋದು, ಅದು ನೋಡ ನನಗೆ ತಾಕತ್ತಿಲ್ಲ. ನಿನಗೆ ತೋರಿಸುವಂಥದ್ದು ವಿಷಯ ಅಲ್ಲ ಅದು, ಅದು ಮುಚ್ಚಿಡುವ ವಿಷಯ ಅಂತಾದರೆ ಅಲ್ಲಿ ತೋರಿಸುವಾಗಿಲ್ಲ. ಅಥವಾ ನನಗೆ ನೋಡುವ ತಾಕತ್ತಿಲ್ಲ ಅಂತಾದರೂ ತೋರಿಸುವಾಗಿಲ್ಲ, ನನಗೆ ಯೋಗ್ಯತೆ ಇಲ್ಲ ಅಂತಾದರೂ ತೋರಿಸುವಾಗಿಲ್ಲ. ಆದರೆ ನನಗೆ ಒಂದು ವೇಳೆ ಆ ನಿನ್ನ ಪರಮಮಂಗಳವಾದ ಆ ವಿಶ್ವರೂಪವನ್ನು ಕಾಣುವ ಯೋಗ್ಯತೆ ಶಕ್ತಿ ನನ್ನಲ್ಲಿ ಇದೆ ಅಂತ ನೀನು ಭಾವಿಸೋದಾದರೆ ಆ ಸರ್ವ ಉಪಾಯ ಯೋಗೇಶ್ವರ ನಿನಗೆ ಯಾವ ಸಮಸ್ಯೆಯೂ ಸಮಸ್ಯೆ ಅಲ್ಲವೇ ಅಲ್ಲ, ಎಲ್ಲ ಸಮಸ್ಯೆಗೂ ನಿನ್ನಲ್ಲಿ ಉಪಾಯ ಇದೆ, ಉತ್ತರ ಇದೆ, ಆ ಸಮಸ್ಯೆಯನ್ನು ಬಗೆಹರಿಸುವ ಉಪಾಯ ನಿನಗೆ ಗೊತ್ತು. ಅದಕ್ಕೆ ಯೋಗ ಅಂದರೆ ಉಪಾಯ, ಉಪಾಯೇಶ್ವರ. ಯಾವ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು, ಅಸಾಧ್ಯವಾದ ಕಾರ್ಯವನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬಂಥ ಉಪಾಯ ನಿನಗೆ ಗೊತ್ತಿದೆ, ಅದು ಬಲ್ಲವನು ನೀನು, ಉಪಾಯದ ಒಡೆಯನೇ. ಹಾಗಾಗಿ ಅದೆಲ್ಲ ನಿನ್ನ ಕೈಯಲ್ಲಿದೆ, ಆದ್ದರಿಂದಾಗಿ ನನಗೆ ತೋರಿಸಬಹುದಾ? ದರ್ಶಯ ಆತ್ಮಾನಂ ಅವ್ಯಯಂ, ನಾಶವಿಲ್ಲದಂತಹ ನಿನ್ನ ಆ ರೂಪವನ್ನು ನನಗೆ ತೋರಿಸು. ಭಗವಾನ್ ವಾಚ ಪಶ್ಯಮೇ ಪಾರ್ಥ ರೂಪಾಣಿ. ಅಂದರೆ ಪ್ರಭು ಅಂತ ಸರ್ವಸಮರ್ಥ, ನಾನು ಹಾಗೆ ಹೇಳಿದ ಹಾಗೆ ಭಗವಂತನಿಗೆ ಅತ್ಯಂತ ಸಾಮರ್ಥ್ಯ ಇರೋದ್ರಿಂದಾಗಿ ಅತೀಂದ್ರಿಯವಾಗಿದ್ದರು, ಅವ್ಯಕ್ತ ಸ್ವಭಾವ ಆಗಿದ್ದರು, ಅದು ಬೃಹದ್ರೂಪವಾಗಿದ್ದರು, ಅವನ ಕಣ್ಣಿಗೆ ಅದನ್ನು ತೋರಿಸುವ ತಾಕತ್ತು ನಿನಗಿದೆ ಎಂಬುದನ್ನು ತೋರಿಸ್ಲಿಕ್ಕೋಸ್ಕರ ದರ್ಶಯ ಅಂದರೆ ಲೋಕದಲ್ಲಿ ತೋರಿಸೋ. ಏನು ಹೇಳಿದಾಗಾಯ್ತು? ಏ ತೋರಿಸೋ, ಹರಡ ಆಜ್ಞೆ ಮಾಡುವಾಗ, ಆಜ್ಞೆ ಮಾಡುವಾಗ ಲೋಟ್ ಬರ್ತದೆ, ಅರ್ಥ ಆಯ್ತಾ? ಲೋಟ್ ಇಲ್ಲ, ಲೋಟ್ ಲಕಾರ ಬಂದಿದೆ. ತೋರಿಸು, ಕಳ್ಮಾಲು ತೋರಿಸು ಅಂತ ಕಳ್ಳರಿಗೆ ಹೇಳಿದ ತಿಳಿಸು. ತೋರಿಸು ಅಂದರೆ ಇದು ದೇವರಿಗೆ ಆದೇಶ ಅಲ್ಲ, ಆಜ್ಞೆ ಅಲ್ಲ, ಪ್ರಾರ್ಥನಾದಲ್ಲಿಯೂ ಕೂಡ ಅಲ್ಲಿ ಲೋಟ್ ಬರ್ತದೆ. ಇಲ್ಲಿ ಪ್ರಾರ್ಥನಾ ಮಾಡ್ತಾ ಇದ್ದಾನೆ, ಪ್ರಾರ್ಥನಾ ಅರ್ಥದಲ್ಲಿ ಲೋಟ್ ಲಕಾರ ಬಂದಿದೆ, ಅದು ಆದೇಶ ಅರ್ಥ ಅಲ್ಲ. ಶ್ರೀ ಭಗವಾನ್ ಆಚಾರ್ಯ ಆಯರೆಲ್ಲ ಚಿಕ್ಕ ಮಕ್ಕಳಿಗೆ ಹೇಳಿದಾಗ ಹೇಳ್ತಾರೆ ರೀ. ನೀವು ರಾಯರು ಆರಾಧನೆ ದಿವಸ ಇದನ್ನೇ ಹೇಳ್ತಾ ಕೂತ್ಕೊಳ್ಳೋದು ಒಳ್ಳೆಯದು ಅಲ್ವ? ಬಹಳ ಪ್ರೀತಿ ಆಗುತ್ತೆ. ಅವರ ಸ್ತೋತ್ರ ಮಾಡಬೇಕು, ಅವರ ಸ್ತೋತ್ರಕ್ಕಿಂತ ವಿಶೇಷವಾಗಿ ಶ್ರವಣ ಮಾಡಿದ್ರೆ ಒಳ್ಳೆಯದು. ಆಗ ಭಗವಂತ ಹೇಳ್ತಾ ಇದ್ದಾನೆ, ಪಶ್ಯಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ಯೋಗೇಶ್ವ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣ ಆಕೃತೀನಿ ಚ. ಭಗವಂತ ಹೇಳ್ತಾನೆ ಆವಾಗ, ನೋಡಪ್ಪ ತೊಂದರೆ ಇಲ್ಲ, ನೀನು ನೋಡು ಅಂತ ಹೇಳಿದ್ರೆ ನಿನಗೆ ನೋಡುವ ಯೋಗ್ಯತೆ ಇದೆ, ತೋರಿಸ್ತೇನೆ ನಾನು.
ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥ ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ ಯಹಿ ಕಷ್ಟಂ ಜಗತ್ ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಣಾಕೇಶ ಯಚ್ಛಾನ್ಯತ್ ದ್ರಷ್ಟುಮಿಚ್ಛಸಿ ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯಮೇ ಯೋಗಮೈಶ್ವರಂ. ಪ್ರಜ್ಞ, ನೀನು ನೋಡ್ಬೋದು, ನೋಡು ನನ್ನ ರೂಪವನ್ನು, ನೋಡು ನಾನು ನಿನಗೆ ತೋರಿಸ್ತೇನೆ ಅಂತ ಪರಮಾತ್ಮ ಹೇಳ್ತ. ಆದರೆ ಈ ಕಣ್ಣಿನಿಂದ ಆಗುವುದಿಲ್ಲ, ನಿನಗೆ ಬೇರೆ ಕಣ್ಣು ಕೊಡ್ತೇನೆ ನೋಡು ಅಂತ ಅನುಗ್ರಹ ಮಾಡಿದ ಪರಮಾತ್ಮ. ಹೊಸ ಕಣ್ಣು ಹಚ್ಚಲು ಬೇಕು ಅಲ್ವಾ, ಹೊಸ ಕಣ್ಣು ಹಚ್ಚಬೇಕು ಅಲ್ರಿ ಅಂತ ಬುದ್ಧಿ ಬರೋದಿಲ್ಲ. ಆ ಲಕ್ಷ್ಮಿ ಹತ್ರ ಕೇಳ್ಕೊಳ್ತಾರೆ, ದೇವರನ್ನು ನೋಡಬೇಕಾದ್ರೆ ಹೊಸ ಕಣ್ಣು ಬೇಕು. ಅದು ಯಾವ ಕಣ್ಣು? ಜ್ಞಾನ ಚಕ್ಷುಸ್ಸು, ಅದನ್ನು ದಿವ್ಯ ಚಕ್ಷುಸ್ಸು, ಅದನ್ನು ಕೊಡ್ತಾರೆ. ಅಲ್ಲಿ ಹೇಳುವಾಗ ನೋಡು, ನನ್ನ ರೂಪ ಉಂಟಲ್ವ ಅದು ಸಾವಿರಾರು, ನೂರು ಅಂತ ಹೇಳಿದ, ಸಾವಿರ ಅಂತ ಹೇಳಿದ, ಅದು ನಾನಾ ಥರದ್ದು ಅಂತ ಹೇಳಿದ. ಅದಕ್ಕೆ ಬಣ್ಣವೂ ಬೇರೆ ಬೇರೆ, ಆಕಾರವೂ ಬೇರೆ, ಬಣ್ಣ ಬೇರೆ, ವರ್ಣ, ವರ್ಣ ಅಂದರೆ ಬಣ್ಣ, ಬಣ್ಣ ಬೇರೆ, ಆಕಾರ ರೂಪ, ಸ್ತ್ರೀ ರೂಪ ಆಗ್ಬೋದು, ಪುರುಷ ರೂಪ ಆಗ್ಬೋದು, ನಾನಾ ಪ್ರಾಣಿ ರೂಪ ಆಗ್ಬೋದು. ಅದು ಶತಶಃ ಅಂದರೆ ನೂರಾರು, ಸಹಸ್ರಶಃ ಸಾವಿರಾರು, ಅದು ಒಂದು ಒಂದೊಂದು ರೂಪ ಇರಲಿ. ಶತರೂಪ ಇದ್ದದ್ದು ಯಾವುದು? ನಾರಾಯಣಾದಿ ಶತ ರೂಪಗಳು, ವಿಶ್ವಾದಿ ಸಾವಿರ ರೂಪಗಳು, ಕೇಶವಾದಿ 24 ರೂಪಗಳು, ವಾಸುದೇವಾದಿ ಚತುರ್ ರೂಪಗಳು, ವಿಶ್ವಾದಿ ಚತುರ್ ರೂಪಗಳು, ಮತ್ತು ಮತ್ಸ್ಯಾದಿ ದಶ ರೂಪಗಳು, ಅದರಂತೆ ಅಜಿತಾದಿ ಅನಂತ ರೂಪಗಳು. ಪರಮಾತ್ಮನೇ ಸತತ ಅನೇಕ ರೂಪಿಣೆ, ದಶ ರೂಪಿಣೆ, ಶತ ಸಹಸ್ರ ರೂಪಿಣೆ, ಅವಿಕಾರಿಣೆ, ಸ್ಫುಟಂ ಅನಂತ ರೂಪಿಣೆ. ಆ ಬದ್ರೀನಾರಾಯಣ ನೋಡಿದ ತಕ್ಷಣವೇ ಆಚಾರ್ಯರಿಗೆ ಎಲ್ಲ ಸ್ಮರಣೆ ಮಾಡಿದಾರಂತ. ಹೇಗೆ ದೇವರನ್ನು ಸ್ಮರಣೆ ಮಾಡಿ ನಮಸ್ಕಾರ ಮಾಡಿದ್ರು ಅಂತ ಹೇಳ್ತಾರೆ. ಅಂದರೆ ನಾವು ಹಾಗೆ ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ಅವ್ರು ಹೇಗೆ ಮಾಡಿದರು? ಏಕರೂಪ, ಯಾವ ರೂಪಗಳಲ್ಲಿಯೂ ಭೇದ ಇಲ್ಲ, ಮೂಲಕ ಒಂದೇ ಅದು ಸತತಂ ಏಕರೂಪಿಣೆ, ದಶ ರೂಪಿಣೆ, ಆದರೆ ಬಾಹುಲ್ಯವನ್ನು ತೋರಿಸ್ತಾನಷ್ಟೇ, ರೂಪದಲ್ಲಿ ಭೇದ ಇಲ್ಲ. 10 ರೂಪವನ್ನು, 10 ರೂಪಿಯಾದ ಮತ್ಸ್ಯಾದಿ 10 ರೂಪಿಯಾದ ಭಗವಂತನ ನಮಸ್ಕಾರ. ಪರಮಾತ್ಮನೇ ಸತಮೇಕ ರೂಪಿಣೆ, ದಶ ರೂಪಿಣೆ, ಶತ ಸಹಸ್ರ ರೂಪಿಣೆ. ಅದಕ್ಕೆ ಅರ್ಥ ಏನು? 100 ರೂಪ ಅಂತ ಹೇಳಿದ್ರೆ 1000 ಅಂತ, ಅದು ಅಂದರೆ ಶತ ಅಂದರೆ ಒಂದು ನಾರಾಯಣಾದಿ ವಿಶ್ವ 100 ರೂಪಗಳ ಒಂದು ಗುಂಪು. ಸಹಸ್ರ ರೂಪಿಣೆ ಅಂದರೆ ವಿಶ್ವಾದಿ, ವಿಷ್ಣು ಸಹಸ್ರ ಅಂದರೆ ವಿಶ್ವಾದಿ 1000 ರೂಪಗಳ ಗುಂಪು. ಮತ್ತೆ ಅವಿಕಾರಿಣೆ, ಯಾವುದಕ್ಕೂ ವಿಕಾರ ಇಲ್ಲ. ಸ್ಫುಟಂ, ಅದು ಸ್ಪಷ್ಟ ತನ್ನ ಸ್ವರೂಪದ ಅಭಿವ್ಯಕ್ತಿ ಅದಕ್ಕೆ ಯಾವಾಗಲೂ ಇದೆ. ಅನಂತ ರೂಪಿಣೆ, ಮತ್ತೆ ಒಳಗೆ ಅಜಿತಾದಿ ಅನಂತ ರೂಪಗಳಿದೆ, ಅದಕ್ಕೆ ನಮಸ್ಕಾರ ಅಂತ ಹೇಳಿದರು. ಹಾಗೆ ಭಗವಂತನದ್ದು ಶತ ಸಹಸ್ರ ಅಂತ ಹೇಳಿ 100 ಮತ್ತು 1000, 100,000 ಅಂತ ಹೇಳೋದು ಏನದು? ಅದೊಂದು ರೂಪದ ಗುಂಪುಗಳು, ಅದು ದಿವ್ಯವಾದದ್ದು. ದಿವ್ಯವಾದದ್ದು ಅಂದರೆ ಒಂದು ಸ್ತುತ್ಯವಾದದ್ದು, ಲೋಕೋತ್ತರವಾಗಿರ್ತಕ್ಕಂತಹದ್ದು, ಅಪ್ರಾಕೃತವಾಗಿರ್ತಕ್ಕಂತಹದ್ದು, ನಾನಾ ಬಣ್ಣ, ನಾನಾ ಆಕಾರ, ಅದು ಒಟ್ಟಿಗೆ 1000 ಅನಂತ ರೂಪ. ಪಾರ್ಥ ಪಶ್ಯ, ಒಂದೇ ಒಂದು ರೂಪ ಮತ್ತದು ಅಬಹು ಏನ್ರಿ, ನನಗದೇ ಆಶ್ಚರ್ಯ. ರೂಪದಲ್ಲಿ ಭೇದ ಇಲ್ಲಂದ್ರೆ ಒಂದೇ ರೂಪ ಇರಬೇಕಲ್ವ ಅಲ್ವಾ? ಈ ಪುಸ್ತಕದಿಂದ ಈ ಪುಸ್ತಕಕ್ಕೆ ಭೇದ ಇಲ್ಲ ಅಲ್ವಾ? ಈ ಪುಸ್ತಕದಿಂದ ಈ ಪುಸ್ತಕಕ್ಕೆ ಭೇದ ಉಂಟಾ? ಉಂಟಾ? ಉಂಟ್ರಿ, ಭೇದ ಇಲ್ಲ. ಭೇದ ಇಲ್ಲ ಅಂದರೆ ಒಂದೇ ಪುಸ್ತಕ ಇರಬೇಕಲ್ವಾ? ಎರಡು ಇರ್ಲಿಕ್ಕೆ ಸಾಧ್ಯ ಉಂಟಾ? ಅಲ್ಲ, ಆಲೋಚನೆ ಮಾಡಿ. ಈ ಪುಸ್ತಕದಿಂದ ಈ ಪುಸ್ತಕಕ್ಕೆ ಏನಿದೆ ಬೇರೆನಾ? ಈ ಪುಸ್ತಕ ಈ ಪುಸ್ತಕದಿಂದ ಬೇರೆನಾ? ನೀವು ನೀವಿಂದ ಬೇರೆ, ನಿಮ್ಮಿಂದ ಬೇರೆನಾ? ಅಲ್ಲ. ಹಾಗಾದ್ರೆ ಬೇರೆ ಅಲ್ಲ ಅಂದರೆ ಎರಡಿರ್ಲಿಕ್ಕೆ ಸಾಧ್ಯ ಉಂಟಾ? ಒಂದೇ ಇರಬೇಕಲ್ಲ. ಹಾಗಾದ್ರೆ ಪರಮಾತ್ಮನ ವಿಶ್ವಾದಿ ರೂಪಗಳು ಏನು ಪರಸ್ಪರವಾಗಿ ಭೇದ ಇಲ್ಲಂದ್ರೆ ಒಂದೇ ಉಳಿಬೇಕು. ಏನಾಯ್ತು ಬಹು ಉಳಿ? ಭೇದ ಇದ್ರೆ ಉಳಿತದೆ. ಈಗ ಯಾಕೆ ಈ ಪುಸ್ತಕವು ಈ ಪುಸ್ತಕವು ಬೇರೆ ಆದ್ರಿಂದ ಇಲ್ಲಿ ಅನೇಕ ಅರ್ಥ ಕೊಡ್ತದೆ. ಇದು ಪ್ರತ್ಯೇಕದ ಅಸ್ತಿತ್ವ ಕೊಡ್ತದೆ, ಇದಕ್ಕೂ ಪ್ರತ್ಯೇಕ ಅಸ್ತಿತ್ವ ಕೊಡ್ತದೆ, ದಿತ್ವ ಕೊಡುತ್ತೆ, ಎರಡೊಂದು ಕೊಡುತ್ತೆ. ಯಾಕೆ ಬೇರೆ ಬೇರೆ ಆದ್ರಿಂದ? ಆದರೆ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ ಅಂತಾದಾಗ ಅದು 1000 ಆಗುವುದೇ, ಅನಂತ ಆಗುವುದೇ? ಇದ್ರದ್ದು ಪ್ರಾಬ್ಲಮ್ ಆಯ್ತಲ್ಲ ಬೇಗ ಆಲೋಚನೆ ಮಾಡಿ ಅಲ್ವಾ? ಅಂದರೆ ಅದು ಉತ್ತರ ಕೊಡ್ತಾರೆ, ಭೇದ ಇಲ್ಲ ಆದರೂ ಬಹುತ್ವ ಕೊಡ್ತಾರೆ.
ಪ್ರತ್ಯೇಕ ಅಸ್ತಿತ್ವ ಬಹುತ್ವ ರೂಪಗಳಲ್ಲಿ ಕೂಡ ಹೇಗೆ ಅಂದರೆ ಭೇದ ಇಲ್ಲದಿದ್ದರೂ ಕೂಡ ಅಭೇದೇಪಿ ಭೇದ ಕಾರ್ಯಕಾರಿಯಾದ ವಿಶೇಷ ಇದೆ ನಮ್ಮ ಮತದಲ್ಲಿ ವಿಶೇಷ ಇದೆ ಆದ್ದರಿಂದಾಗಿ ಕೂಡುತ್ತೆ ಅಲ್ರಿ ನಿಮ್ಗೆ ಒಂದೇ ದೃಷ್ಟಿ ಆದ ಆ ವಿಶೇಷ ಒಪ್ಪಲೇಬೇಕು ಹಾಗಾದ್ರೆ ಭೇದ ಇಲ್ಲ ಅಭೇದವೇ ಇರುವುದು ಆದರೆ ಭೇದ ಇದ್ರೂ ಏನು ಇರಬೇಕು ಏನೊಂದು ಆಗಬೇಕು ಅದಿದೆ ಭೇದ ಇದ್ರೆ ಏನಾಗುತ್ತೆ ಬಹುತ್ವ ಕೊಡುತ್ತೆ ನೋಡಿ ಈ ಪುಸ್ತಕ ಭೇದ ಆದ್ರೆ ಇನ್ನೊಂದು ಪ್ರತ್ಯೇಕ ಅಸ್ತಿತ್ವ ಇನ್ನೊಂದು ಬರುತ್ತೆ ಇಲ್ಲಿ ಪುಸ್ತಕಗಳ ಬಹುತ್ವ ಬಂತು ಅಲ್ವಾ ಪ್ರತ್ಯೇಕ ಪ್ರತ್ಯೇಕ ಅಸ್ತಿತ್ವ ಕೊಡುತ್ತೆ ಹಾಗೆ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲದಿದ್ರೂ ಕೂಡ ಅದಕ್ಕೆ ಪ್ರತ್ಯೇಕ ಅಸ್ತಿತ್ವ ಬಹುತ್ವ ಹೇಗೆ ಕೊಡುತ್ತೆ ಅಂದರೆ ಭೇದ ಇದ್ರೂ ಭೇದದ ಪ್ರತಿನಿಧಿಯಾದ ವಿಶೇಷ ಇದೆ ಅದು ವಸ್ತುವಿನ ಸ್ವಭಾವ ಅದೆಲ್ಲ ಕಡೆಯಲ್ಲೂ ಇರುತ್ತೆ ಅಂತ ಆಚಾರ ಸಿದ್ಧಾರ್ಥ ಅದಕ್ಕೆ ನಮ್ಮ ಮತದಲ್ಲಿ ಮಧ್ಯ ಮತದಲ್ಲಿ ಏನು ವಿಶೇಷ ಅಂದರೆ ವಿಶೇಷವೇ ವಿಶೇಷ ದೇವರ ರೂಪಗಳಲ್ಲಿ ಭೇದ ಇಲ್ಲ ಆದರೆ ಅದರ ರೂಪದಲ್ಲಿ ಬಹುತ್ವ ಕೊಡುತ್ತೆ ಮತ್ತೆ ಇನ್ನೊಂದು ಈಗ ನೋಡಿ ನಮ್ಮ ಪರಿಚಯ ನಮಗುಂಟೋ ಇಲ್ವೋ ಕೇಳಬೇಕು ನಮ್ಮ ಪರಿಚಯ ನಮಗುಂಟೋ ಇಲ್ವೋ ಹೇಳಿ ಇಲ್ವಾ ಉಂಟು ಅಹಂ ಅಂತ ಜೀವನ ಸ್ವರೂಪ ಅಹಮಿತ್ಯೇವ ಯೋಗೇದ್ಯ ಅಂತ ಸಾಕ್ಷಿಯಿಂದ ಜೀವನ ಸ್ವರೂಪದ ಅನುಭವ ಇದೆ ಜೀವನ ಸ್ವರೂಪದ ಅನುಭವ ಇದೆ ಜೀವನ ಗುಣಗಳು ಜ್ಞಾನ ಆನಂದ ನಮ್ಮ ಸ್ವರೂಪ ಜ್ಞಾನ ಆನಂದ ನಮಗೆ ಅನುಭವ ಉಂಟ ನಾವೇನನ್ನು ನಮ್ಮ ಗುಣ ಏನನ್ನು ನಮಗೆ ಗೊತ್ತುಂಟ ನಮ್ಗೆ ಗುಟ್ಟು ಗೊತ್ತುಂಟ ಗೊತ್ತಿಲ್ಲ ಅಲ್ರಿ ಇದೆ ಹೇಳಿ ನಾವು ಬೇರೆ ಅಲ್ಲ ನಮ್ಮಲ್ಲಿರುವ ಗುಣಗಳು ಬೇರೆ ಅಲ್ಲ ಸ್ವಲ್ಪ ಮುದ್ದಾದ ಗುಣ ಆದರೆ ಸ್ವರೂಪತ್ತೆ ತಿಳಿದದೆ ಗುಣ ಮಾತ್ರ ತಿಳಿದಿಲ್ಲ ಆ ಸ್ವರೂಪವು ಗುಣ ಬೇರೆ ಅಲ್ಲ ಮತ್ತೆ ಸಕ್ಕರೆ ಬೇರೆ ಅಲ್ಲ ಸ್ವೀಟ್ ಅದು ಸಿಹಿ ಮಾಧುರ್ಯ ಅದು ಬೇರೆ ಅಲ್ಲ ಆದರೆ ಸಕ್ಕರೆ ತಿಳಿದದೆ ಸ್ವೀಟ್ ತಿಳಿದಂದ್ರೆ ಹೇಗೋ ಹಾಗಾಯ್ತೀಗ ಇದು ಯಾಕೆ ಕೊಡಿಸ್ಬೇಕ್ರಿ ಅಂದರೆ ಇಲ್ಲಿ ವಿಶೇಷ ನಮ್ಮ ಸ್ವರೂಪದ ಅಹಂ ಅಂತ ಪರಿಚಯ ಇದ್ರೂ ಕೂಡ ನಮ್ಮ ಸ್ವರೂಪಭೂತವಾದ ಸ್ವರೂಪದಿಂದ ಅತ್ಯಂತ ಅಭಿನ್ನವಾದ ಜ್ಞಾನ ಆನಂದಾದಿ ಗುಣಗಳ ಪರಿಚಯ ನಮಗಿಲ್ಲ ಕಾರಣ ಆ ಸ್ವರೂಪಗಳ ಆ ನಮ್ಮ ಸ್ವರೂಪಕ್ಕೂ ಆ ಸ್ವರೂಪದಿಂದ ಅತ್ಯಂತ ಅಭಿನ್ನವಾದ ಭೇದ ಇಲ್ಲದಂಥ ಗುಣಗಳಿಗೂ ಭೇದ ಇಲ್ಲದಿದ್ದರೂ ಕೂಡ ಅಭೇದವೇ ಇದ್ದರೂ ಕೂಡ ಒಂದು ತಿಳಿದದೆ ಒಂದು ತಿಳಿದಿಲ್ಲ ಅದು ಕೂಡುದಿಲ್ಲ ಅಭೇದ ಇದ್ರೆ ನಮ್ಮಿಂದ ನಮಗೆ ಅಭೇದ ಇದ್ರೆ ನಾವು ತಿಳಿದಿದ್ದೇವೆ ನಾವು ತಿಳಿಲ್ಲ ಅಂತ ಹೇಳಿದ್ರೆ ನಮ್ಮಿಂದ ನಮಗೆ ಅಭೇದ ಇದ್ರೆ ತಿಳಿಲೇಬೇಕು ಹಾಗೆ ಆತ್ಮಸ್ವರೂಪದಿಂದ ಗುಣಗಳಿಗೆ ಅಭೇದ ಇದ್ರೆ ಸ್ವರೂಪ ತಿಳಿದಾಗ ಗುಣ ತಿಳಿಲೇಬೇಕು ತಿಳಿಯುವುದಿಲ್ಲ ಅಂದ್ರೆ ಒಂದು ತಿಳಿದದೆ ಒಂದು ತಿಳಿಯುದಿಲ್ಲ ಈ ವಿರುದ್ಧವಾದ ಧರ್ಮಗಳು ಹೇಗೆ ಕೂಡಿಸ್ಬೇಕು ಅಂದ್ರೆ ವಿಶೇಷ ಬಲದಿಂದ ಹಾಗೆ ಭೇದ ಇಲ್ಲದಿದ್ರು ಕೂಡ ಭೇದದ ಕಾರ್ಯವಾದ ವಿಶೇಷ ಕಾರ್ಯ ಒಂದು ತಿಳಿದಿದೆ ಒಂದು ತಿಳಿಯುವುದಿಲ್ಲ ಅಂತ ಈ ಕಾರ್ಯವನ್ನು ನಾವು ಅಂತ ಈ ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ ಇದನ್ನು ಕೂಡಿಸ್ಬೇಕಾದ್ರೆ ಭೇದದ ಕಾರ್ಯವನ್ನು ನಿರ್ವಹಿಸುವಂತ ಒಂದು ವಿಶೇಷ ಇದೆ ಆ ವಿಶೇಷ ಬಲದಿಂದ ಆತ್ಮ ತಿಳಿದಿದ್ರೂ ಕೂಡ ಆತ್ಮನಿಂದ ಅಭೇದ ಇದ್ರೂ ಕೂಡ ಸ್ವರೂಪ ಭೂತವಾದ ಗುಣಗಳಿಗೆ ವಿಶೇಷ ಇದೆ ಆ ವಿಷಯ ಒಂದು ತಿಳಿದ್ರೂ ಇನ್ನೊಂದು ತಿಳಿದಂತೆ ಮಾಡುತ್ತೆ ಆ ವಿಶೇಷ ಸರಿ ಆಯ್ತಾ ಹಾಗೆ ವಿಶೇಷ ನಮ್ಮ ಮತದಲ್ಲಿ ಜೀವನಲ್ಲಿ ಯೋಗ್ಯತಾ ಎಂಬುದು ತಾರತಮ್ಯ ವಿಶೇಷ ಎಂಬುದು ತಾರತಮ್ಯ ಎಲ್ಲ ಶಬ್ದಗಳಿಂದ ಪ್ರತಿಯೊಂದು ಶಬ್ದವು ಭಗವಂತನ ಹೇಳ್ತದೆ ಎಂಬ ಒಂದು ವಿಶೇಷ ಇದೆಲ್ಲ ನಮ್ಮ ಮತದಲ್ಲಿ ವಿಶೇಷ ಮದ್ದು ಸಿದ್ಧಾಂತದ ವಿಶೇಷ ಹಾಗಾಗಿ ಅದು ಹೇಳ್ತಾರೆ ಸಾವಿರಾರು ರೂಪಗಳು ಇದೆ ಅದು ಕೂಡುತ್ತೆ ಅಂತ ನಾನಾ ವಿಧಾನಿ ಅಂತ ಹೇಳಿದ ನಾನಾ ಥರದ್ದು ಅದನ್ನೇ ವರ್ಣ ವಿವರಿಸ್ತಾ ಇದ್ದಾರೆ ನಾನಾ ಥರದ್ದು ಅಂದರೆ ಬಣ್ಣವೂ ನಾನಾ ಥರದ ಬಣ್ಣ ಆಕಾರವೂ ನಾನಾ ಥರದ್ದು ಅಂತ ಅದನ್ನು ವಿವರಿಸಿದಾಗಾಯಿತು ಪಶ್ಯೇತ್ಯುಕ್ತ ಕಸ್ತತ್ರ ವಿಶೇಷ ಆ ನಿನ್ನ ರೂಪದಲ್ಲಿ ಏನು ವಿಶೇಷ ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಃ ತತ ಮುಂದೆ ದ್ವಾದಶ ಆದಿತ್ಯರು ಅದರಲ್ಲಿ ಒಬ್ಬ ವಿಷ್ಣುವೇ ಆದಿತ್ಯರಲ್ಲಿ ಅದಿತಿ ಪುತ್ರರಲ್ಲಿ 12 ಮಂದಿ ಅದರಲ್ಲಿ ಒಬ್ಬ ಯಾರು ವಾಮನನೇ ಅವನು ಬಿಟ್ಟು ಅದು ಭಗವಂತನೇ ಆದ್ದರಿಂದ ಅವನು ಬಿಟ್ಟು ಮತ್ತೆ ಏಕಾದಶ ಯಾರು
ಆದಿತ್ಯರು, ಭಗವಂತರು ಬಿಟ್ಟು ಏಕಾದಶ ಆದಿತ್ಯರು, ಒಟ್ಟಿಗೆ 12 ಆದಿತ್ಯರು, ಅದ್ರ ಬಿಕ್ಕು ಭಗವಂತ. ವಸು ಅಷ್ಟ ವಸುಗಳು, ಏಕಾದಶ ರುದ್ರರು, ಅಶ್ವಿನಿ ದೇವತೆಗಳು, 49 ಮರುತ್ತಗಳು, ಮತ್ತೆ ಪ್ರಾಣದೇವರನ್ನ ಹಿಡ್ಕೊಂಡ್ಬಿಟ್ರೆ 50 ಆಗತ್ತೆ. ಆ ಹೊಡೆತ ತಿಂದು, ಇಂದ್ರನ ವಜ್ರ ಪ್ರಹಾರದಿಂದ ಹೊಡೆತ ತಿಂದು 49 ಆದವು. ಏಳೇಳಿ 49, ಮೊದಲು 7 ತುಂಡು ಮಾಡಿದ ವಜ್ರದಿಂದ, ಮತ್ತೆ ಒಂದನ್ನು ಕೂಡ 7 ಮಾಡಿದ, 49 ಆಯಿತು. ಮತ್ತೆ ಮುಖ್ಯ ಪ್ರಾಣ ಸೇರಿದ್ರೆ 50 ಮರುತ್ತುಗಳು. ಆದ ನಂತರ ಬಹೂರಿ, ಇದೆಲ್ಲ ತಥಾ ಬಹಳ ಮಂದಿ ಇದ್ದಾರೆ, ನನ್ನನ್ನೇ ಅವಲಂಬಿಸಿಕೊಂಡಿದ್ದವರು ಅವರೆಲ್ಲ. ಸರ್ವದೇವಾತ ದೇವತಾಶ್ರಯವಾದ ನನ್ನ ವಿಶ್ವರೂಪ. ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಓಹೋ, ಅದೆಲ್ಲವೂ ಕೂಡ ನೀನು ಹಿಂದೆ ನೋಡಿಲ್ಲ, ನೀನು ನೋಡಿಲ್ಲ ಗೊತ್ತುಂಟಾ? ಪಂಚಾಶನ್ ಮರುತ ಅಂತ ಹೇಳಿದ್ದಾರೆ. ಏ, ನೀ ನೋಡಿಲೋ ಹಿಂದೆ ಎಂದು ನೋಡದೇ ಇದ್ದದ್ದು, ಅದ್ಭುತವಾಗಿರ್ತಕ್ಕಂಥದ್ದು ಆ ರೂಪಗಳನ್ನೆಲ್ಲ ನೋಡು ನೋಡು. ಮತ್ತೆ ಹೇಳ್ತಾನೆ ಪುನಃ, ನನ್ನ ದೇಹದಲ್ಲಿ ಅಂದರೆ ನನ್ನ ರೂಪ ಈ ವಿಶ್ವರೂಪದಲ್ಲಿ ಒಂದೇ ಕಡೆಯಲ್ಲಿ ಏನಾಗಿದೆ ಅಂದರೆ, ಕ್ರಿಸ್ತಂ ಜಗತ್, ಸಮಗ್ರ ಚರಾಚರ ಪ್ರಪಂಚ, ಸಂಚರಿಸುವಂತಹ ಚಲನವುಳ್ಳಂತಹ ಜೀವರಾಶಿಗಳು, ಚಲನದಿಂದ ಗಿಡ ಮರಗಳು ಅವರೆಲ್ಲ ಇದ್ದಾರೆ, ಸಮಗ್ರವಾಗಿರ್ತಕ್ಕಂತಹ ಪ್ರಪಂಚ. ಅದನ್ನ ಈಗ ನೋಡು, ಈಗ ನೋಡು. ಅದ್ಯ ಅಂದ್ರೆ ಇದಾನಿ, ಅದ್ಯ ಇವತ್ತು ನೋಡು, ಈಗ ನೋಡು, ಎಲ್ಲ ಇದೆ ನೋಡು ಅಂತ ಹೇಳ್ತಾರೆ. ಓಹೋ, ಅವನಿಗೆ ಹೇಳುವಾಗ ಒಂದು ಸಂಬೋಧನೆ ಕೊಡ್ತಾನೆ, ಯಚ್ಚಾನ್ಯದ ದ್ರಷ್ಟುಮಿಚ್ಚಚಿ. ಮತ್ತಿನ್ನೇನು ನಾನು ಉಲ್ಲೇಖ ಮಾಡಿದ್ದೇನೆ ಅದೇನೆಲ್ಲವನ್ನೂ ನೀನು ನೋಡ್ಬೇಕಂತಿದ್ರೆ ನನ್ನ ವಿಶ್ವರೂಪ ಕಂಡಾಗ ಎಲ್ಲ ತಿಳಿದ. ಅದಕ್ಕೆ ದೇವರನ್ನು ತಿಳ್ಕೊಂಡಾಗ ಎಲ್ಲವೂ ತಿಳಿದಾಗತ್ತೆ ಹೇಳೋದು ಇದೇ ಒಂದು ಇದಕ್ಕೊಂದು ವ್ಯಾಖ್ಯಾನ. ದೇವರನ್ನು ತಿಳ್ಕೊಂಡ್ರೆ ಎಲ್ಲವೂ ತಿಳಿದಾಗತ್ತೆ ಅಂದ್ರೆ, ಆ ಅಕ್ರೂರನಿಗೆ ವಿಶ್ವರೂಪ ದರ್ಶನ ಆದಾಗ ನೀನು ಏನ್ ನೋಡಿದಿ ಅಂತ ಕೇಳಿದ್ರೆ, ನಿನ್ನನ್ನು ನೋಡಿದಂದ್ರೆ ಯಾವ್ದು ನೋಡಿದ್ರು ಉಳಿದಿಲ್ಲ, ಎಲ್ಲ ನೋಡಿದ ಹಾಗೆ ಆಯ್ತು ಅಂತ ಎಲ್ಲ ಅವ್ರು ಕಂಡಿದೆ. ಹಾಗೆ ದೇವರನ್ನೊಂದು ನೋಡಿಬಿಟ್ರೆ ಅದು ಮೆಟ್ರೋ ನೋಡಿದ, ಮೆಟ್ರೋದಲ್ಲಿ ಅದು ನಿಮ್ಗೆ ನಮ್ಗೆ ಗೊತ್ತಿಲ್ಲ, ನೀವು ಇಲ್ಲೇ ಇಲ್ಲ ಬೆಂಗಳೂರಿನಲ್ಲಿ ಇದೆ ಮೆಟ್ರೋ ಅಥವಾ ಬಿಗ್ ಬಜಾರ್, ಅದು ನೋಡಿ ಒಂದು ಅಂಗಡಿ ನೋಡಿದ್ರೆ ಎಲ್ಲ ಸಿಗುತ್ತೆ, ಎಲ್ಲವೂ ನೋಡಿದ ಹಾಗಾಗತ್ತೆ, ಪ್ರತ್ಯೇಕ ನೋಡ್ಬೇಕಾಗಿಲ್ಲ. ಹಾಗೆ ದೇವರನ್ನ ನೋಡಿದ್ರೆ ಇಡೀ ವಿಶ್ವವೇ ವಿಶ್ವವನ್ನು ಕಂಡು ಹಾಗಾಗತ್ತೆ. ಹಾಗಾಗಿ ಯಾವುದನ್ನು ನೋಡಿದ್ರಿಂದ ಎಲ್ಲವೂ ತಿಳಿದಾಗತ್ತೋ ಅದನ್ನು ನೋಡಿದ್ದೆ, ಇದೊಂದು ಹೊಸ ವ್ಯಾಖ್ಯಾನ. ವಿಶ್ವರೂಪವನ್ನು ಕಂಡ್ರೆ ಎಲ್ಲದನ್ನು ತಿಳಿದಾಗತ್ತೆ, ಇದು ಒಂದು ಹೊಸ ವ್ಯಾಖ್ಯಾನ. ದೇವರು ಪ್ರಧಾನ, ಅವನನ್ನು ನೋಡಿದ್ರೆ ಅಪ್ರಧಾನವಾದದ್ದು ತಿಳಿದಂತೆ, ದೇವರನ್ನು ನೋಡಿದರೆ ಪ್ರಧಾನವಾದದ್ದನ್ನು ಭಗವಂತ ನೋಡಿದಾಗ ಅಪ್ರಧಾನವಾದದ್ದು ನೋಡಿದರೆ ತಿಳಿದ್ರೆ ಏನಾಗಬೇಕೋ ಫಲ ಅದೆಲ್ಲ ಸಿದ್ಧಿ ಆಗುತ್ತೆ. ಹೀಗೆ ಬೇರೆ ಬೇರೆ ಥರದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ದೇವರನ್ನು ನೋಡಿದರೆ ವಿಶ್ವಾಧಾರನಾದ ಭಗವಂತ ನೋಡಿದರೆ ವಿಶ್ವದಲ್ಲಿ ಕಾಣಿಬಿಡುತ್ತೆ, ಒಂದನ್ನು ತಿಳಿದಾಗ ಎಲ್ಲದೂ ತಿಳಿದಾಗತ್ತೆ, ವಿಶ್ವರೂಪವನ್ನು ನೋಡಿದರೆ ವಿಶ್ವವನ್ನೇ ಕಂಡಾಗ. ಅದಕ್ಕೆ ಅರ್ಥ, ನೀನು ಏನೇನು ನೋಡ್ಬೇಕಂತ ಇಚ್ಛೆ ಬಿಟ್ರೆ ನನ್ನನ್ನು ನೋಡ್ಬೇಕು, ಬೇರೆ ಯಾರು ನೋಡಿದ್ರು ಪೂರ್ತಿ ಸಿಗುವುದಿಲ್ಲ, ನನ್ನನ್ನು ನೋಡಿದ್ರೆ ಮಾತ್ರ ಎಲ್ಲದೂ ನೀನು ನೋಡ್ಬೋದು, ನೀನು ಸರ್ವಜ್ಞನ ಆಗ್ಬೋದು. ಯಚ್ಚಾನ್ಯತ್ ದೃಷ್ಟುಮಿಚ್ಚಸಿ. ಹಾ, ಇಲ್ಲಿ ಗುಡಾಕೇಶ ಅಂತ ಅರ್ಜುನನಿಗೆ ನಿನ್ನೆ ಬಂತಲ್ಲ, ಇದಕ್ಕೆ ವಿವರಣೆ ಕೊಟ್ಟಿಲ್ಲ. ಹೆಚ್ಚು ನಿದ್ರೆಯನ್ನು ಗೆದ್ದವನು, ಚಿತನಿದ್ರ, ನಿದ್ರೆಯನ್ನು ಗೆದ್ದ ಅರ್ಜುನ ಅಂತ. ನಿದ್ರೆ ಅಂದರೆ ಒಂದು ವಿಶೇಷ ಅರ್ಥ, ನಿದ್ರೆ ಗೆದ್ದಂದ್ರೆ ಅವನಿಗೆ ಅಪರೋಕ್ಷ ಜ್ಞಾನ ಆಗಿದೆ, ಇಂದ್ರನ ಅವತಾರ, ಹಾಗಾಗಿ ಅವನಿಗೆ ಅಜ್ಞಾನ. ನಮಗೆ ಹೇಗೆ ಅದು ಬಂಧಕವಾಗ್ತದೋ ಅಷ್ಟು ಬಂಧಕವಾಗುವುದಿಲ್ಲ. ಚಿತನಿದ್ರ ಅಪರೋಕ್ಷ ಜ್ಞಾನದಿಂದ ಅಜ್ಞಾನ ನಿದ್ರೆಯನ್ನು ಗೆದ್ದವನು ಅಂತ ಒಂದು ಅಭಿಪ್ರಾಯ ಅವನಿಗೆ. ಇನ್ನೊಂದು ಅಭಿಪ್ರಾಯ, ನಿಜವಾಗಿ ನಿದ್ರೆ ಗೆದ್ದಿದ್ದಾನೆ. ಯಾಕೆ ನಿದ್ರೆ ಮಾಡ್ತಾ ಇದ್ರೆ ಏನು ಕೆಲಸ ಆಗಲ್ಲ. ಅವನು ಹೇಗೆ ನಿದ್ರೆ ಗೆದ್ದ ಅಂದರೆ, ಅವನು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಸಿಕ್ಕಾಪಟ್ಟೆ. ನಾನು ಮೊನ್ನೆ ನಿನ್ನೆ ವಿವರಣೆ ಕೊಟ್ಟಿದ್ದೆ, ಆ ನಿದ್ರೆಗೆಟ್ಟು ಶಿಕ್ಷಣ ಧನುರ್ವಿದ್ಯಾಭ್ಯಾಸ ಮಾಡ್ತಾ ಇದ್ದ. ಹಾಗಾಗಿ ಅವನು ಜಿತ ನಿದ್ರ ಎಂಬ ಅಭಿಪ್ರಾಯದಿಂದ ಗುಡಾಕೇಶ ಅಂತ ಅವನನ್ನು ಕರೆದಿದ್ದಾರೆ. ಆದರೆ ಒಂದು ಹೇಳ್ತಾನೆ ಪರಮಾತ್ಮ, ನನ್ನ ಅದು ಅತೀಂದ್ರಿಯವಾದ
ಮತ್ತು ಅದು ಬೃಹತ್ತಾದ ರೂಪವನ್ನು ನೀನು ಈ ಚರ್ಮಚಕ್ಷುಸ್ಸಿನಿಂದ ಸ್ವಚಕ್ಷುಷ ಈ ಚರ್ಮಚಕ್ಷುಸ್ಸಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನಗೆ ನನ್ನನ್ನು ಕಾಣಲಿಕ್ಕೋಸ್ಕರವೇ ನನ್ನ ಪಶ್ಯವೇ ಯೋಗಂ ಐಶ್ವರಂ, ನಾನು ನಿನಗೆ ನನ್ನನ್ನು ನೋಡಲಿಕ್ಕೋಸ್ಕರವೇ ಒಂದು ದಿವ್ಯ ದರ್ಶನ ಶಕ್ತಿಯನ್ನು ಕೊಡ್ತೇನೆ. ಪಶ್ಯಮೇ ಯೋಗಂ ಐಶ್ವರಂ, ಈಶ್ವರ ಸಂಬಂಧಿಯಾದ ಪರಮೇಶ್ವರ ಸಂಬಂಧಿಯಾದಂತಹ ನನ್ನ ಸಾಮರ್ಥ್ಯ ಏನು ಅಂತ ನಿನಗೀಗ ಅರ್ಥ ಆಗುತ್ತೆ. ಯೋಗ ಅಂದರೆ ಸಾಮರ್ಥ್ಯ, ಉಪಾಯ ಅಂತ ಒಂದು ಅರ್ಥ ಇದೆ, ಯೋಗ ಅಂದರೆ ಸಾಮರ್ಥ್ಯ ಅಂತೂ ಅರ್ಥ ಇದೆ. ನನ್ನ ಸಾಮರ್ಥ್ಯ ಏನು, ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥನಾದ ನನ್ನ ಸಾಮರ್ಥ್ಯ ಏನು, ಮಾಡಲಿಕ್ಕೂ ಸಮರ್ಥ, ಮಾಡದೆ ಇರಲಿಕ್ಕೂ ಸಮರ್ಥ, ಉಲ್ಟಾ ಮಾಡಲಿಕ್ಕೂ ಸಮರ್ಥ ದೇವರು ಅಲ್ರಿ. ಮಾಡದೆ ಇರಲಿಕ್ಕೆ ಸಮರ್ಥ ಅಂದ್ರೆ ಅದು ಎಲ್ಲರೂ ಮಾಡ್ತಾರಲ್ಲ, ಕರ್ತು ಸಮರ್ಥ ಏನು ಕೆಲಸ ಮಾಡಲಿಕ್ಕೆ ಸಮರ್ಥ, ಉಲ್ಟಾ ಮಾಡಲಿಕ್ಕೂ ಸಮರ್ಥ, ಅನ್ಯಥಾ ಕರ್ತು ಸಮರ್ಥ ಅಂದರೆ ವಿಷವು ಅಮೃತ ಆಗತ್ತೆ, ಅಮೃತವು ವಿಷ ಆಗ ಬಂದು ಅಲ್ವಾ, ಏನು ಬೇಕಾದ್ರೂ ಮಾಡ್ತಾನೆ ಪರಮಾತ್ಮ. ಹಗಲನ್ನೇ ರಾತ್ರಿ ಮಾಡಿ ಮಾಡಿದ್ನ ಇಲ್ಲ, ಉಲ್ಟಾ ಮಾಡಿ. ಆ ಸುದರ್ಶನ ಸುದರ್ಶನ ಅಲ್ಲ, ಸುದರ್ಶನ ಅಂತ ಹೇಳಬಾರ್ದು, ಅಲ್ಲಿ ಶಾಸ್ತ್ರ ಇಲ್ಲ. ಸೂರ್ಯನನ್ನ ಸಂಕಲ್ಲ ಗಿಂಕಲ್ಲ, ಏನು ಮಣ್ಣು ಅಲ್ಲ, ಕತ್ತಲ ಸೃಷ್ಟಿ ಮಾಡಿ ಆವರಿಸಿಬಿಟ್ಟ ಅಷ್ಟೇ ಸೂರ್ಯನನ್ನ. ಅದು ಹೇಳೋದ್ಬಿಟ್ಟು ಇನ್ನೇನ ಹೇಳ್ತಾ ಹೋಗ್ಬೇಡಿ, ಸುದರ್ಶನ ಚಕ್ರ ಬಿಟ್ಟ, ಚಕ್ರ ಬಿಟ್ಟು ಇನ್ನೂ ಫೋಕಸ್ ಜಾಸ್ತಿ ಆಗುತ್ತೆ. ಬ್ಯಾಡ್ದಿದ್ದೆಲ್ಲ ಹೇಳ್ಬಿಡಿ, ಷಟ್ಕ ಅಡ್ಡ ಹಿಡ್ದ ಅದರ ಶಾಸ್ತ್ರ ಅಂತ. ಸಸಜ್ಞ ತಮ ಊರ್ಜಿತಂ, ಸೂರ್ಯಮಂಡಲನ್ನೇ ಆವರಿಸುವಂತಹ ಕತ್ತಲೆಯನ್ನು ಸೃಷ್ಟಿ ಮಾಡಿದ ವಸ್ತು. ಕತ್ತಲೆ ಸೂರ್ಯನಿಂದ ಹೊರಟು ಹೋಗ್ಬೇಕು, ಸೂರ್ಯನನ್ನೇ ಆವರಿಸುವ ಕತ್ತಲೆ ಸೃಷ್ಟಿ ಮಾಡಿದ. ಅನ್ಯತಾ ಕರ್ತು ಸಮರ್ಥ, ಅಕರ್ತು ಸಮರ್ಥ, ಅದೇನ್ರಿ ಮಾಡದೇ ಇರ್ಲಿಕ್ಕೆ ಸಮರ್ಥ, ಕೆಲಸ ಬಿಟ್ಟು ಕೂತ್ಕೊಳ್ಳೋದು ಸಾಮರ್ಥ್ಯ ಉಂಟೊಂದ್ರಿ ಏನಂತ. ಹಾಗಲ್ರಿ, ನೀವು ಆಫೀಸಿಗೆ ಹೋಗಿ ಇವತ್ತು ರಜೆ ಹಾಕ್ಬೇಕು ಬರೋದಿಲ್ಲ ಅಂದ್ರೆ ಅಕರ್ತು ಆಫೀಸ್ ಕೆಲಸ ಅಕರ್ತು ಅಸಮರ್ಥ, ನೀವು ಸಮರ್ಥರಲ್ಲ. ಇವತ್ತು ನಾ ಲೀವ್ ಏನಾಗ್ತೇನ್ರಿ, ಲೀವ್ ಹಾಕ್ತೇನಂದ್ರೆ ಆಗತ್ತ, ಓಡ್ಬೇಕು. ಅಕರ್ತು ಸಮರ್ಥರಲ್ಲ ನೀವು, ಇವತ್ತು ನಾ ಬರಲ್ಲ ಕೆಲಸ ಮಾಡಲ್ಲ ಅಂತೇಳಿ ಕೂತ್ಕೊಳ್ಳಿ, ನೀವು ಸಮರ್ಥರಲ್ಲ, ಹೋಗ್ಲೇಬೇಕಾಗತ್ತೆ. ಅದು ದೇವ್ರು ಆಗಲ್ಲ, ಅಕರ್ತು ಅಂತೂ ಸಮರ್ಥ. ಏನು ಮಾಡ್ತಾ ಸುಮ್ಮನೆ ಕೂತ್ಕೊಳ್ಳಿಕ್ಕೂ ಸಮರ್ಥ, ಅವ್ರಿಗೆ ಯಾರು ಕೇಳುವರಿಲ್ಲ, ನಿಮ್ಗೆ ಕೇಳುವರಿದ್ದಾರೆ, ನಿಮ್ಗೆ ಸಾಮರ್ಥ್ಯ. ಸಂಜಯ್ ಓವಾಚ, ಮಧ್ಯದಲ್ಲಿ ಸಂಜಯ್ ಕಾಮೆಂಟ್ರೇಟರ್. ನಾನು ಮೊದಲೇನೆ ಮಹಾಭಾರತ ಯುದ್ಧದ ವೀಕ್ಷಕ ವಿವರಣೆಕಾರರನ್ನಾಗಿ, ಆ ವಿವರಣೆಯನ್ನು ಕೊಡ್ತಕ್ಕಂಥವನನ್ನಾಗಿ ಯಾರು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ವೇದವ್ಯಾಸರು, ಈ ವಿಪ್ತಕಡೆಗಳು ಮತ್ತೆಲ್ಲ ಕಾಪಿ ಹೊಡೆದಿತ್ತು. ಕ್ರಿಕೆಟ್ನಲ್ಲಿ ಕಾಮೆಂಟ್ರಿ ಬಂದದ್ದು ಮತ್ತು ಬೇರೆ ಬೇರೆ ಆಟದಲ್ಲಿ ಬಂದದ್ದು, ಅದು ವೇದವ್ಯಾಸರು ನಕಲು ಹೊಡೆದಂತು. ವೇದವ್ಯಾಸರು ಮೊದಲು ತೋರಿಸಿದ್ದು ಮಹಾಭಾರತ ಯುದ್ಧದಲ್ಲಿ, ಅದು ಸಹ ಇತ್ತು. ಇವರೆಲ್ಲ ಔಟ್ ಆಗಿದ್ದು ಕೂಡ ಔಟ್ ಆಗಿ ಅಂತ ಹೇಳಿಬಿಡ್ತಾರೆ ವೀಕ್ಷಕ ವಿವರಣೆಕಾರರು. ಅದು ಸ್ಪಷ್ಟ ಗೊತ್ತಿದೆ, ದಿವ್ಯ ದೃಷ್ಟಿ ಇರುವುದಿಲ್ಲ ಅವರಿಗೆ. ಅಂಪೈರ್ ಇವ್ರು ನೋಡಿ ಕೊಟ್ಟಂಗೆ ಇವ್ರು ಕೊಡ್ತಾರೆ, ಹೇಳ್ತಾ ಇರ್ತಾರೆ ಯದ್ವಾದಂತ ಹೇಳ್ತಾರೆ. ಅದು ಹಾಗಲ್ಲ, ಇವನು ಪರ್ಫೆಕ್ಟ್ ಆಗಿ ನೋಡಿ ಹೇಳ್ತಾನೆ, ಯಾರು ಏನು ಮಾತಾಡಿಕೊಂಡ್ರು, ಯಾರು ಏನು ಬೈದರು, ಯಾರೇನು ಅಸ್ತ್ರ ಪ್ರಯೋಗ ಮಾಡಿದರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ, ಯಾರ್ಯಾರು ಏನು ಪ್ರಯೋಗ ಮಾಡಿದರು ಅದೆಲ್ಲ ಹೇಳ್ತಾನ್ರಿ ಸಂಜಯ. ವೇದವ್ಯಾಸ ಅವನಿಗೆ ದಿವ್ಯ ದರ್ಶನ ಶಕ್ತಿ, ದಿವ್ಯ ಶ್ರವಣ ಶಕ್ತಿ ಎರಡನ್ನೂ ಕೊಟ್ಟಿದ್ದಾರೆ. ಅದರಿಂದಾಗಿ ಅವನಿಗೆ ದಿವ್ಯ ಚಕ್ಷುಸ್ಸನ್ನು ಕೊಟ್ಟು ವಿಶ್ವರೂಪ ತೋರಿಸಿದಾಗ ಇವನಿಗೆ ಯಾಕೆ ತೋರ್ಬೇಕು? ನಾನು ಆ ಭಗವಂತನ ವಿಶ್ವರೂಪವನ್ನು ಕಂಡು ಅವನು ಹೇಳ್ತಾನೆ ನನಗೆ ರೋಮಾಂಚನ ಆಗ್ತಾ ಇದೆ ಅಂತ ಹೇಳ್ತಾನೆ ಸಂಜಯ. ಅದೇ ಆಗ್ರಿ, ಅದು ಕೃಷ್ಣ ಅರ್ಜುನಿಗೆ ತೋರಿಸಿದ್ರು, ಇವನಿಗೆ ಯಾಕೆ ರೋಮಾಂಚನ ಆಗ್ಬೇಕು ಅಂತ ಹೇಳಿದ್ರೆ, ಇವನು ನೋಡಿದ್ದಾನೆ ವೇದವ್ಯಾಸರ ಇವನಿಗೆ ಮೊದಲೇ ಕಣ್ಣು ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಮೊದಲೇ ಕೊಂಡ್ಕೊಂಡಿದ್ದೀನಿ, ಇಂಥ ಕಣ್ಣು ನಮಗೆ ಕೊಡಬಾರ್ದ, ಇಷ್ಟೆಲ್ಲ ಮಾಡ್ತಾ ಇದ್ದೆ ಕಣ್ಣು ಕೊಡೋದೇ ಇಲ್ಲ, ಕಣ್ಣೇ ಕೊಡಲಿಲ್ಲ ಅಂದ್ರೆ ಏನು ಮಾಡ್ಬೇಕು ನಾನು? ಹೀಗಾಗಿ ದೇವರು ಅದು ಶ್ರೀಪಾದರಾಗಿದ್ದರು, ಭಕ್ತಿಯನ್ನು ಕೊಡಲಿಲ್ಲ ನಾವು ಹೇಗೆ ಉದ್ಧಾರ ಆಗಲಿ ಸಾಧ್ಯ? ಇನ್ನೇನು ಕೊಡಬೇಡ, ನೀವು ಭಕ್ತಿಯನ್ನೂ ಕೊಡಲಿಲ್ಲ ನಾವು ಉದ್ಧಾರ ಆಗಲಿಕ್ಕೆ ಏನು ಅವಕಾಶ ಇದೆ? ಅದು ಒಂದು ದಿವ್ಯ ದೃಷ್ಟಿ ಕೊಡಬಾರ್ದ ದೇವರು, ಇನ್ಯಾವುದು ಕೊಡಬೇಡ, ಅಷ್ಟನ್ನಾದರೂ ಕೊಟ್ಟು ಭಕ್ತಿ ಕೊಡು. ಹಾಗೆ ಇವನು ಏನು ಬಂತು ಇರುವಾಗ, ಏನು ಬಂತು ಸಂಜಯ್ ವಾಚ, ಅವನಿಗೂ ತೋರ್ತದು. ಹಾಗಾಗಿ ಸಂಜಯನನ್ನ ಮಹಾಭಾರತ ಯುದ್ಧವನ್ನು ನೀನು ನೋಡ್ತೀಯಾ, ಧೃತರಾಷ್ಟ್ರನ ಕೇಳಿದ್ರು ಮಹಾಭಾರತ ಯುದ್ಧ ಆಗ್ತದೆ, ನೀನು ನೋಡ್ತೀಯೋ ಕೇಳ್ತೀಯೋ
ನಾನು ನೋಡಲ್ಲ. ನನಗೆ ಈ ಪರಮಮಂಗಲನಾದ ಭಗವಂತನ ಸ್ವರೂಪವನ್ನು ಕಂದ ಬಳಿಕ ತೋರಿಸಿದ್ದೆ ಮೊದಲೇ ಸಂಧಾನಕ್ಕೆ ಬಂದಾಗ. ಮತ್ತೆ ಈ ಅಮಂಗಲದ ಈ ವಿಶ್ವವನ್ನು ನೋಡುವ ದೌರ್ಭಾಗ್ಯ ನನಗೆ ಬೇಡ. ಆ ಕಣ್ಣನ್ನು ವಾಪಸ್ ತಗೋ, ದೃಷ್ಟಿ ಹಿಂತಕ್ಕ ಅಂತ ಹೇಳಿಬಿಟ್ಟ. ಹಾಗಾಗಿ ಅವನು ನೋಡ್ಲಿಕ್ಕೆ ಇಚ್ಛೆ ಪಡಲಿಲ್ಲ. ಆದ್ರೆ ಯುದ್ಧಸ್ಯ ವಾರ್ತಾರಣ್ಯ, ಯುದ್ಧದ ವಾರ್ತೆ ಕೇಳ್ಬೇಕು. ಕೇಳ್ಬೇಕಾದ್ರೆ ಚೆನ್ನಾಗಿ ವಿವರಣೆ ಮಾಡಿ ಸರಿಯಾಗಿ ನೋಡಿ ಹೇಳು ಅನ್ಬೇಕು. ಕೇಳಿ ನೋಡಿ ಎಲ್ಲ ಯಾರ್ಯಾರು ಏನೇನು ಮಾತಾಡ್ಕೊಂಡ್ರು ಈ ಭಗವದ್ಗೀತೆಯನ್ನು ನೋಡಿ ಅವನೇ ನಿಜವಾಗಿ ನಮಗೆ ಬಂದದ್ದು. ಅವನಿಂದಾಗಿ ಕೃಷ್ಣ ಅರ್ಜುನ, ಅರ್ಜುನನಿಗೆ ಕೃಷ್ಣ ಹೇಳಿದ, ಇವನಿಗೂ ಕೇಳಿಸ್ತಾ ಇತ್ತು ದಿವ್ಯ ದೃಷ್ಟಿ, ದಿವ್ಯ ದರ್ಶನ ಶಕ್ತಿ, ಅದು ಕೇಳಿಸ್ತು. ಯಾರ್ಯಾರು ಏನು ಮಾತಾಡ್ಕೊಡ್ತಾರೆ ಅದು ಕೇಳಿಸ್ತು. ಯಾರ್ಯಾರು ಏನು ಮಾಡ್ತಾರೆ ಅದು ಅವನಿಗೆ ಗೊತ್ತಾಗ, ಹಿಂದಿನಾಗಿ ಪ್ರತ್ಯಕ್ಷವಾಗಿ ಎಲ್ಲಿ ಬೇಕಾದ್ರೆ. ಹಾಗಾಗಿ ದಿವ್ಯ ದರ್ಶನ, ದಿವ್ಯ ಶ್ರವಣ ಶಕ್ತಿ ಕೊಟ್ಟದ್ರಿಂದಾಗಿ ಭಗವದ್ಗೀತೆ ಉಪದೇಶ ಮಾಡಿದ್ದು ಇವನು ಕೇಳ್ಕೊಂಡು ಇವನು ಹೇಳ್ತಾ ಇದ್ದಾನೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಏನೇನು ಮಾಡಿದ ಅಂದನ್ನು ನೋಡಿ ಹೇಳ್ತಾ ಇದ್ದಾನೆ. ಸಂಜಯೋವಾಚ ಏವಮುಪ್ಪಾತ ತೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ ದರ್ಶಯಾಮಾಸ ಪಾರ್ಥಾಯ ರೂಪಂ ಪರಮಂ ರೂಪಮೈಶ್ವರಂ. ಅಚಿಂತ್ಯದ್ಭುತ ಶಕ್ತಿಶಾಲಿಯಾದ ಭಗವಂತನ ರೂಪಕ್ಕೆ ಸಂಬಂಧಪಟ್ಟ ರೂಪದು, ಅದನ್ನು ತೋರಿಸಿದ ಮಹಾಯೋಗೇಶ್ವರೋ ಹರಿಹಿ. ಆ ಹರಿಗೆ ಮಹಾಯೋಗೇಶ್ವರ ಅಂತ ಹೆಸರು. ಏನು? ಯೋಗೇಶ್ವರ ಅಲ್ಲ ಅವನು, ಮಹಾಯೋಗೇಶ್ವರ. ಯೋಗ ಅಂದರೆ ಉಪಾಯ, ಮಹಾ ಉಪಾಯದ ಒಡೆಯ. ಅಥವಾ ಮಹಾಯೋಗ ಅಂದರೆ, ಯೋಗ ಅಂದರೆ ಶಕ್ತಿ ಅಂತರ್ಥ. ನಾನಾ ಉಪಾಯದ ಒಡೆಯ, ನಾನಾ ಶಕ್ತಿಯ ನಿಯಾಮಕ, ನಾನಾ ಶಕ್ತೀಶ್ವರ, ಶಕ್ತಿಗೆ ನಿಯಾಮಕ ಅಂತಹ ಮಹಾನುಭಾವ ತನ್ನ ಅಚಿಂತ್ಯದ್ಭುತ ಶಕ್ತಿಗೆ ಸಂಬಂಧಪಟ್ಟಂತಹ ಈ ರೂಪ, ಶಕ್ತಿಯುಳ್ಳ ಆ ಪರ ರೂಪವನ್ನು ಅರ್ಜುನನಿಗೆ ತೋರಿಸಿದ. ಇದು ಪರಮ. ಕೆಲವರು ಹೇಳ್ತಾರೆ ಅರ್ಜುನನಿಗೆ ತೋರಿಸಿದ ರೂಪ ಏನಿದೆ ಅದು ಸಾಕಾರ, ಸಗುಣ ಸಾಕಾರ, ಅದೆಲ್ಲ ಮಿಥ್ಯಾರೂಪ. ಯಾಕಂದರೆ ಅದ್ವೈತ ಸಿದ್ಧಾಂತದಲ್ಲಿ ಎಲ್ಲ ಅದು ರೂಪ ದೇವರಿಗೆ ಇಲ್ಲೇ ಇಲ್ಲ, ಅವನು ನಿರ್ಗುಣ ನಿರಾಕಾರ. ಹಾಗಾದ್ರೆ ಈ ಆಕಾರ ತೋರಿಸಿದ್ದಂದ್ರೆ ಅದು ಕಲ್ಪಿತವಾದದ್ದು. ಅರ್ಥ ಆಯ್ತಾ? ಸುಮ್ಮನೆ ಎಷ್ಟು ಸುಮ್ಮನೆ ಪಾಠ ಬಿಟ್ಟು ಹೊರಟೋಗಿ ಒಳ್ಳೆಯದು. ಇದನ್ನು ಕೇಳೋದಕ್ಕಿಂತ ನಿರಾಶೆ ಆಗಿದೆ. ಇಷ್ಟೆಲ್ಲ ತೋರಿಸಿದ್ದೆಲ್ಲ ಸುಳ್ಳು, ಡೂಪ್ಲಿಕೇಟ್ ರೀ, ಅಜ್ಞಾನ, ನಿಮಗೆ ಸಿಕ್ಕಾಪಟ್ಟೆ ಅಜ್ಞಾನ, ಅದನ್ನು ನೋಡಿದ್ದೀರಾ? ಅದಕ್ಕೆ ಅವನು ಹೇಳ್ತಾನೆ ಇಲ್ಲ ಪರಮಂ ರೂಪಂ, ಇದು ಪರಮ ರೂಪ, ದಿವ್ಯ ರೂಪ. ಅಜ್ಞಾನದಿಂದ ತೋರಿದ ದಿವ್ಯ ರೂಪ ಆಗುತ್ತಾ? ಓಹೋ, ನಿಮಗೆ ಎಂಥ ದಿವ್ಯ ಜ್ಞಾನ. ಯಾಕೆಂದ್ರೆ ಅಜ್ಞಾನ ಕಲ್ಪಿತವಾದದ್ದು, ನಾವು ತಮಾಷೆ ಮಾಡುವಂಥದ್ದು ಅದನ್ನು ದಿವ್ಯ ಅಂತ ಹೇಳಿದ್ರೆ ಕಲ್ಪಿತವಾದದ್ದು. ಏನ್ರಿ ಹಗ್ಗದ ನನಗೆ ಸರ್ಪದ ದಿವ್ಯ ಜ್ಞಾನ ಬಂತು, ಕಲ್ಪಿತವಾದದ್ದು ದಿವ್ಯ ಜ್ಞಾನ. ಅದ್ರ ಜ್ಞಾನ ಬಂದಿವೆ, ಎಂಥ ದಿವ್ಯ ಜ್ಞಾನಪ್ಪ ನಿಮಗೆ ಅಂತ ಯಾರಾದರೂ ಹೇಳ್ತಾರಾ? ಕಲ್ಪಿತವಾದದ್ದನ್ನು ಕಂಡ್ರೆ. ಹಾಗಾಗಿ ಇದು ಸತ್ಯಭೂತವಾದದ್ದು, ಅದಕ್ಕೆ ಪರಮಂತ ವಿಶೇಷಣ ಹಾಕಿದ್ದಾರೆ. ನೋಡಿ ಹೇಳುವಾಗ ಒಂದು ಭಗವಂತ ದೇವರು ತೋರಿಸುವ ತಾಕತ್ತುಳ್ಳವನು, ನಾನಾ ಅನಂತ ಶಕ್ತಿಗಳಿಗೆ ಅನಂತ ಉಪಾಯಗಳಿಗೆ ಅವನು ಈಶ್ವರ, ಎಲ್ಲ ಅವನ ಕೈಯಲ್ಲಿದೆ. ಅವನು ತೋರಿಸಬಲ್ಲ, ಅದಕ್ಕೆ ತೋರಿಸ. ಪ್ರಶ್ನೆ ಏನಂದ್ರೆ ದೇವರು ನಾನಾ ಉಪಾಯದ, ನಾನಾ ಶಕ್ತಿಯ ಒಡೆಯ ಅಂತ ನಾವು ಹೇಗೆ ಕನ್ವಿನ್ಸ್ ಮಾಡ್ಕೊಳ್ಬೇಕು, ಮನವರಿಕೆ ಮಾಡಿಕೊಳ್ಳೋದು ಹೇಗೆ ಅಂದರೆ ಅದಕ್ಕೆ ಒಂದು ಅವನಿಗೆ ಹೆಸರು ವಿಶೇಷಣ ಹೇಳ್ತಾರೆ ಹರಿಹಿ ಅಂತ. ಅವನಿಗೆ ಹರಿ ಅವನು, ಆದ್ರಿಂದಾಗಿ ಅಯಂ ಹರಯ, ಅಯಂ ಹರಯ ಶತಾದಶ, ಅಯಂ ಹರಯ ಶತಾದಶ ಅಂತ ಭಗವಂತನ ಹರಿ ಅಂತ ಎಲ್ಲ ರೂಪಕ್ಕೂ ಅನ್ವಯ. ಅನಂತ ರೂಪಗಳು ದೇವರಿಗಿದೆ, ಅನಂತ ರೂಪಗಳು. ಅಯಂ ಹರಯ ಶತಾದಶ, ಶತಾದಶ ದಶರೂಪಗಳು, ಶತರೂಪಗಳು, ಸಾವಿರಾರು ರೂಪಗಳು ಭಗವಂತನಿಗೆ. ಅದಕ್ಕೆಲ್ಲವೂ ಹರಿ ಅಂತ ಹೆಸರು, ಹರಯ. ಹಾಗೆ ವೇದದಲ್ಲಿ ಹರಿ ಎಲ್ಲ ಸಾವಿರಾರು ರೂಪಗಳಿಗೆ ಅಂತೀರ, ಅದನ್ನೆಲ್ಲವನ್ನು ಹರಿ ಅಂತ ಕರೀತಾರೆ. ಹಾಗಾಗಿ ಆ ವೇದದ ಸ್ಮರಣೆ ನಿಮಗೆ ಬರಬೇಕು, ಅದರಿಂದಾಗಿ ದೇವರಿಗೆ ಸಾವಿರಾರು ರೂಪ ಇದೆ ಎಂದು ವೇದ ಹೇಳ್ತಾ ಇದೆ ಅಂತ ನಿಮಗೆ ಕನ್ವಿನ್ಸ್ ಆಗಬೇಕೆಂಬ ದೃಷ್ಟಿಯಿಂದ ಹರಿ ಎಂಬ ಶಬ್ದನ ಬಳಸಿದರು. ಇದು ಒಂದು ವ್ಯಾಖ್ಯಾನ. ಆದರೆ ರಾಯರು ಹೇಳಿದ ಇದು ಒಂದು ಹೀಗೆ ಒಂದು ವಿವರಣೆ ಕೊಡ್ಬೋದು. ರಾಯರು ಹೇಳಿದ್ದು ಅಚಿಂತ್ಯದ್ಭುತ ಶಕ್ತಿಯನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ನಾವು, ಅದನ್ನು ಮನವರಿಕೆ ಮಾಡಿಕೊಳ್ಳೋದು ಹೇಗೆ ಅಂದರೆ ಅವನಿಗೆ ಅವನು ಹರಿ ಆದ್ರಿಂದಾಗಿ ಅವನಿಗೆ ಸಾಮರ್ಥ್ಯ ಉಂಟು. ಹರಿ ಅಂದರೆ ಏನರ್ಥ? ಹರಣ ಮಾಡುವವನು ಹರಿ.
ಹರಣ ಮಾಡ್ತಾನಂದ್ರೆ ಅರ್ಥೇನು, ಸ್ವೀಕಾರ ಮಾಡುವನಂತ ಅಂದ್ರೆ ಸರ್ವ ಇಡೋಪಹಿತಂ ಗೇಹೇಶು ಹರೇ ಭಾಗಂ ಕೃತಶ್ವಂ ವರ್ಣೋಮೇ ಹರಿತ ಶ್ರೇಷ್ಠ ತಸ್ಮಾತ್ ಹರಿತಿ ಸ್ಮೃತ. ಮೋಕ್ಷಧರ್ಮ ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ಯಜ್ಞದಲ್ಲಿ ಎಲ್ಲ ಯಜ್ಞಶಾಲೆಯಲ್ಲಿ ಆ ಯಜ್ಞದಲ್ಲಿ ನನಗೆ ಸಂಬಂಧಪಟ್ಟಂತಹ ಯಜ್ಞದ ಭಾಗವನ್ನು ನಾನು ಹರೇ ಅಂದರೆ ಸ್ವೀಕಾರ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರವೇ ನನಗೆ ಮತ್ತೆ ಇನ್ನೊಂದು ನನಗೆ ಹರಿತ ವರ್ಣ. ದೇವರಿಗೆ ಯಾವ ವರ್ಣ? ಹರಿತ ಅಂದ್ರೆ ಏನು? ಹಸಿರು ಬಣ್ಣ. ವರ್ಣವನ್ನು ಹರಿತ ಹಸಿರು ಬಣ್ಣ ಇದೆ ಅಂತ ಹೇಳ್ತಾರೆ. ವಸ್ತು ನಾಲ್ಕು ಬಣ್ಣ ಅಂತ ಪ್ರಸಿದ್ಧ. ಅದಕ್ಕೆ ಗೌರ ಅಂದರೆ ಬಿಳಿ ಅಂತೂ ಅರ್ಥ ಆಗತ್ತೆ, ಪೀತ ಅಂತ ಅರ್ಥ ಆಗುತ್ತೆ. ಗೌರ ಅಂದರೆ ಎರಡು ಅರ್ಥ ಆಗತ್ತೆ. ಹಾಗೆ ಹರಿತ ಅಂದರೆ ಅರ್ಥ ಏನಂದರೆ ಪ್ರಸಿದ್ಧವಾದ ಬಣ್ಣ ಪೀತ. ಪೀತ ಬಣ್ಣ ಹಳದಿ ಬಣ್ಣ. ಹಳದಿ ಬಣ್ಣ ದೇವರಿಗೆ ಬಂಗಾರದ ಬಣ್ಣ ಇದೆ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಮತ್ತೆ ಕೆಂಪು ಬಣ್ಣ ಇದೆ, ಹಳದಿ ಬಣ್ಣ ಇದೆ ಬಂಗಾರದಂತೆ. ಇನ್ಯಾವುದು? ಕೆಂಪು ಬಣ್ಣ, ಬಿಳಿ ಬಣ್ಣ, ಕಪ್ಪು ಬಣ್ಣ. ದೇವರಿಗೆ ನಾಲ್ಕು ಬಣ್ಣ ಇದು. ಅದರಲ್ಲೂ ಕೂಡ ಪ್ರಾಕೃತ ಬಣ್ಣ ಅಲ್ಲ, ಅಪ್ರಾಕೃತವಾದ ಬಣ್ಣ ಪರಮಾತ್ಮನದ್ದು. ಗೇಹೇಶನೇ ಯಜ್ಞದ ಶಾಲೆಯಲ್ಲಿ ಅದನ್ನು ಸ್ವೀಕಾರ ಮಾಡೋದ್ರಿಂದಾಗಿ ನನಗೆ ಹರಿ ಅಂತ ಹೆಸರು ಬಂದಿದೆ. ಏನಾಯ್ತು ಇದರಿಂದ? ನೋಡಿ, ನಾನು ಸಾಕಾರ, ನನಗೆ ಆಕಾರ ಇಲ್ಲಂತ ಯಾರು ಹೇಳಬಾರದು. ಆಕಾರ ಇಲ್ಲಂದ್ರೆ ಯಜ್ಞದಲ್ಲಿ ಭಾಗವನ್ನು ಸ್ವೀಕಾರ ಮಾಡಲಿಕ್ಕಾಗತ್ತೆ? ದೇಹ ಇದ್ದಾನೆ ಸ್ವೀಕಾರ ಮಾಡುತ್ತೆ ಯಜ್ಞದಲ್ಲಿ ಕೊಟ್ಟದ್ದು. ದೇಹ ಇದ್ದವರಿಗೆ ಯಾಕೆ ಅಗತ್ಯ ಉಂಟ? ದೇಹ ಇದ್ದವನಿಗಿತ್ತೇನೆ ಅದು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಯಜ್ಞದ ಭಾಗವನ್ನು. ಹಾಗಾಗಿ ದೇಹ ಇದೆ. ಅಯ್ಯೋ ಎಷ್ಟು ಕಡೆಯಲ್ಲಿ ಆಗತ್ತೆ ಅಲ್ರಿ ಯಜ್ಞ, ಅಲ್ಲೆಲ್ಲ ಬಂದು ಕೂತ್ಕೊಂಡು ತಿಂತಾನಲ್ಲ. ಹೌದ್ರಿ, ಎಲ್ಲ ಅನಂತ ಕಡೆಯಲ್ಲಿ ನಡೀತಾ ಇದೆ ಯಜ್ಞ ಯಾಗಗಳು, ಅಲ್ಲೆಲ್ಲ ಕೂತ್ಕೊಂಡು ತಿನ್ನೋ ನೀವನೇ ಯಾರು ಅಂತಾದರೆ, ಹಾಗಾದರೆ ಅವನು ಏನು ಹೇಳಬೇಕು ರೀ? ಎಲ್ಲ ಪೂಜಾ ಯಜ್ಞ ಸ್ಥಾನದಲ್ಲಿ ಅವನು ಅನಂತ ರೂಪದಿಂದ ಇರುವ ತಾಕತ್ತು ಬೇಕು, ಇಲ್ಲರೂ ಸಾಧ್ಯ ಇಲ್ಲ ಎಲ್ಲ ಕಡೆಯಲ್ಲಿ ತಿನ್ನಲಿಕ್ಕೆ. ಹಾಗಾಗಿ ಅಪ್ರಾಕೃತ ವಿಗ್ರಹಸ್ಯ ಆಕಾರದಿಂದ ಕೂಡಿದ ಭಗವಂತ ಅನಂತ ಪುಣ್ಯ ಸ್ಥಾನದಲ್ಲಿ ಒಂದೇ ಸತಿ ಅನಂತ ಇದರಲ್ಲಿ ಒಂದೇ ಸತಿ ಆಗತ್ತೆ ಅಲ್ವೇ? ಕೇಳಿ, ಎಷ್ಟು ಜನ ಊಟ ಮಾಡೋದಲ್ಲ? ಸಾವಿರಾರು ಮಂದಿ ಊಟ ಮಾಡ್ತಾರಲ್ಲ ಯಜ್ಞ ಅಂದ್ರೆ ಅದು ಯಜ್ಞವೇ ತಾನೆ. ಅವರು ಅನುಸಂಧಾನ ಮಾಡದೇ ಇರಬಹುದು, ಅದು ಯಜ್ಞವೇ. ಅಲ್ಲೆಲ್ಲ ಕಡೆಯಲ್ಲಿ ಕುಡ್ಕೊಂಡು ತಿಂತಾನೆ ಪರಮಾತ್ಮ. ಹಾಗಾದ್ರೆ ಒಂದೇ ಸತಿ ಅನಂತ ಯಜ್ಞಶಾಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಅದು ಯಜ್ಞ ಭಾಗವನ್ನು ಸ್ವೀಕಾರ ಮಾಡಬೇಕಾದ್ರೆ ಅವನಿಗೆ ಅಚಿಂತ್ಯದ್ಭುತ ಶಕ್ತಿಯಿಂದ ಅವನ ಅನಂತ ರೂಪವನ್ನು ತೊಳ್ಳಲೇಬೇಕು. ಆ ತಾಕತ್ತು ಇಲ್ಲಂತಾದ್ರೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವನಿಗೆ ಮಹಾಶಕ್ತಿ ಇದೆ ಎಂಬುದನ್ನು ಸ್ಪಷ್ಟಪಡಿಸಲಿಕ್ಕೋಸ್ಕರವೇ ಹರಿಹಿ ಎಂಬ ಶಬ್ದವನ್ನು ಬಳಸಿದ್ದಾರೆ. ಅದನ್ನು ಮತ್ತೆ ಆ ತೋರಿಸಿರ್ತಕ್ಕಂಥ ರೂಪವನ್ನು ಮತ್ತೆ ಬಗೆ ಬಗೆಯಿಂದ ಹೇಳ್ತಾರೆ. ವಿಶ್ವರೂಪದಲ್ಲಿ ಪರಮಾತ್ಮ ಅಷ್ಟು ವಿಶ್ವರೂಪದಲ್ಲಿ ಎಲ್ಲರೂ ಒಂದು ಏನೂ ಬಾಕಿ ಇಲ್ಲ ಅಂದ್ರೆ ಆ ವಿಶ್ವರೂಪನ ತೋರಿಸ ಪೂರ್ತಿ ಅವನಿಗೆ ನೋಡುವ ಯೋಗ್ಯತೆ ಇಲ್ಲ. ಅವನ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ದರ್ಶನ. ಎಲ್ಲರಿಗೂ ಒಂದೇ ತರದ ವಿಶ್ವರೂಪ ದರ್ಶನ ಅಲ್ಲ. ಯಾಕಂದ್ರೆ ರುದ್ರದೇವರು ಯಾಕಂದ್ರೆ ಇಂದ್ರನಿಗೆ ಬ್ರಹ್ಮದೇವರಿಗೆ ಎಂಥ ವಿಶ್ವರೂಪ ದರ್ಶನ ಆಗತ್ತೋ ಅಂತ ವಿಶ್ವರೂಪ ದರ್ಶನ ರುದ್ರದೇವರಿಗೆ ಆಗಲ್ಲ. ಅವರು ಯೋಗ್ಯತೆ ಎಷ್ಟು ಯಾವತ್ತೆ ಅರ್ಜುನ ಯೋಗ್ಯತೆ ಆಚಾರ್ಯ ಹೇಳ್ತಾರೆ, ಅರ್ಜುನನಿಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟೇ ತೋರಿಸ್ತು ಅವರು ಯೋಗ್ಯತೆ ತಕ್ಕಂತೆ ನೋಡ್ತಾರೆ ಅಷ್ಟೆ. ಅಲ್ಲಿ ವಿಶ್ವರೂಪದಲ್ಲಿಯೂ ಕೂಡ ಅವರವ್ರ ಯೋಗ್ಯತೆ ತಕ್ಕಂತೆ ಗೊತ್ತಾಗುತ್ತೆ. ಅನಂತ ರೂಪದಲ್ಲಿ ವಿಶೇಷ ಇಲ್ವಾ? ಅಷ್ಟು ರೂಪ ಆಗಲಿ, ಅದ್ರ ವಿಶೇಷ ಗೊತ್ತಾಗೋದಿಲ್ಲಲ್ಲ. ಅದ್ರಲ್ಲಿ ಎಷ್ಟು ವಿಶೇಷ ಇರುತ್ತೆ ಆ ರೂಪಗಳಲ್ಲಿ ಅದು ಗೊತ್ತಾಗಲಿಲ್ಲ. ಹಾ, ಅನಂತ ರೂಪ ತೋರಿಸಿರ್ಬೋದು,
ಅದು ಪೂರ್ತಿ ಗೊತ್ತಾಗಲ್ಲ. ಅನಂತ ರೂಪದಲ್ಲಿ ಕೂಡ ಆ ವಿಶೇಷ ಉಂಟಾ ಇಲ್ಲೋ, ಅದೇ ಅವನ ಯೋಗ್ಯತೆ ಎಷ್ಟು ಅಷ್ಟೇ ತಿಳಿದ. ನೋಡೋದಿಲ್ಲ ರುದ್ರದೇವರು ನೋಡುವ ರೀತಿಯಲ್ಲಿ ಅರ್ಜುನ ನೋಡಲ್ಲ. ಯಾವತ್ತ ಅರ್ಜುನ ಯೋಗ್ಯತೆ ಇಂದ್ರ ಮೂರು ರೂಪದಲ್ಲಿ ಎಷ್ಟು ನೋಡ್ತಾನೋ ಅಷ್ಟು ಅವತಾರ ರೂಪದಲ್ಲಿ ನೋಡ. ಅವನು ನೋಡಿಲ್ಲ ಅಂತ ಹೇಳಬಾರ್ದು, ಯಾಕಂದ್ರೆ ಅವನು ಇಂದ್ರ ರೂಪದಲ್ಲಿ ನೋಡಿ ನೋಡಿ ಇರ್ತಾನೆ. ಅದನ್ನ ಆಚಾರ್ಯ ಹೇಳಿದ್ರು ಅದಕ್ಕೆ, ಅದಕ್ಕೇನು ಮೂರು ರೂಪದಲ್ಲಿ ಎಷ್ಟು ನೋಡಿದ್ದಾನೋ ಅಷ್ಟು ನೋಡಿರಲಿಲ್ಲ. ಅದೃಷ್ಟ ಪೂರ್ವಾಣಿ ಅಂತ ಹೇಳಿದ್ರು ಕೊಡೋದಿಲ್ಲ. ಅವನು ಇಂದ್ರ ರೂಪದಲ್ಲಿ ಅರ್ಜುನ, ಅರ್ಜುನನೇ ಇಂದ್ರ ತಾನೆ, ಅದು ನೋಡಿದ್ದಾನಲ್ಲ ಅಂದ್ರೆ ಅಲ್ಲ ನೋಡಿದ್ದಾನೆ ಹೋದ್ರಿ, ಆದ್ರೆ ಈಗ ನೋಡುದು ಅಂತಲ್ವಾ. ಅದು ಅರ್ಜುನ ರೂಪ ಇರುವಾಗ ನೋಡಿದ್ದೇ ಬೇರೆ, ಅಷ್ಟು ಇವಾಗ ಇಂದ್ರ ರೂಪ ಇದರಲ್ಲಿರುವಾಗ ಅಷ್ಟು ಇವರು ತೋರುದು ಇಷ್ಟು ಈಗ ಅವನಿಗೆ ಆ ತೋರುದಿಲ್ಲ. ಅರ್ಜುನ ಇಂದ್ರ ರೂಪದಲ್ಲಿ ಜಾಸ್ತಿ ನೋಡಿರ್ತಾನೆ, ಇಲ್ಲಿ ಅವನ ಯೋಗ್ಯತೆ ಅಷ್ಟು ಅಷ್ಟೇ. ಯಾರೂ ನೋಡಿಲ್ಲ ಅಂತಲ್ಲ, ಬ್ರಹ್ಮಾದಿ ದೇವರಿಗೆ ನೋಡಿದ್ದಾರೆ. ಇವನು ಈ ಅವತಾರದಲ್ಲಿ ನೋಡುದು ಅಪೂರ್ವ. ಯಾವ ಮೂರು ರೂಪಕ್ಕೂ ವ್ಯತ್ಯಾಸ ಇದೆ. ಅದೆಲ್ಲ ಹೇಳಿದ್ರೆ ಯಾವತ್ತು ಅರ್ಜುನ ಯೋಗ್ಯತೆ ಅರ್ಜುನಿಗೆ ಎಷ್ಟಿದೆ ಅಷ್ಟೇ. ಹಾಗರೆ ನೀವೆಲ್ಲ ಈ ರೀತಿ ಭಾವಿಸಬಾರ್ದು. ಬ್ರಹ್ಮದೇವರಿಗೂ ಸಮಾನವಾದ ವಿಶ್ವರೂಪ ದರ್ಶನ, ರುದ್ರದೇವರಿಗೂ ಸಮಾನದ, ಇವರೆಲ್ಲ ವಿಶ್ವರೂಪ. ಲಕ್ಷ್ಮೀ ದೇವಿಗೆ ಅವಳಿಗೆ ತೋರಿಸುವ ವಿಶ್ವರೂಪವೇ ಬೇರೆ. ಸಾಮಾನ್ಯ ಯಶೋಧೆಗೆ ಅರ್ಜುನನಷ್ಟು ಅವಳ ವಿಶ್ವರೂಪ ನೋಡಿಲ್ಲ, ಯಶೋಧೆಗೆ ವಿಶ್ವರೂಪ ತೋರಿಸಿದ್ದಾನೆ. ಧೃತರಾಷ್ಟ್ರನಿಗೆ ವಿಶ್ವರೂಪ ತೋರಿಸಿದ್ದಾನೆ, ಅವರಿಗೆ ಮತ್ತೆ ಉದಂಕರಿಗೂ ವಿಶ್ವರೂಪ ತೋರಿಸಿದ್ದಾನೆ. ಅವರಿಗೆಲ್ಲ ಒಂದೇ ಇದ ರೀತಿಯ ತಿರುಪತಿ ದರ್ಶನ ಹಾಗೆ ಜರಗಂಗೆ ಅಂತ ಹೇಳಿ ಜರಿಸಿ ಬಿಡ್ತಾನೆ. ಕೆಲವರು ಲಕ್ಷಣವಾಗಿ ಕುಡಿಸ್ಬಿಡ್ತಾರೆ. ಹೀಗಿದೆ ಅದು ಪ್ರಾಕೃತ ವಿಗ್ರಹ. ಪ್ರಾಕೃತ ವಿಗ್ರಹ ಏನಲ್ಲ, ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಇನ್ನು ಅಪ್ರಾಕೃತ ವಿಗ್ರಹ ಮತ್ತು ತಾರತಮ್ಯ ಇದೆ ಇರ್ತಾರೆ. ಎಲ್ಲರೂ ಒಂದೇ ರೀತಿಯ ಸಾಧ್ಯ ಆಗಿಲ್ಲಿ. ಸಂಜೆ ನೋಡಿದಷ್ಟೇ ಅರ್ಜುನ್ ಅಲ್ಲಿ ನೋಡಿಸಿ ಸಂಜೆ ನೋಡ್ತಾರೆ ಒಂದೇ ತರ ಆಗುತ್ತೆ. ಅವರವ್ರ ಯೋಗ್ಯತೆ ಇರುತ್ತೆ. ಸಾಮಾನ್ಯ ಆಕಾರನೇ ಹೇಳಿದ ಸಂಜೆ ಎಷ್ಟು ತೋರಿಸ ಅಷ್ಟು ಹೇಳಿದ ಸಾಮಾನ್ಯ ಆಕಾರ. ಅಂದ್ರೆ ಎಲ್ಲ ದೇವತೆಗಳು ಓದಿದ್ದಾರೆ ಸ್ವಲ್ಪ ಅವರ ಯೋಗ್ಯತೆ.